Welcome you all my dear students. Now we are into strength of material. Already two videos are covered. In the first video from here to here it is covered, and then the second video it is covered from here to here. Now this video will cover simple stress and strain, Hooke's law, mechanical properties of material, elastic constants. ಇಲ್ಲಿವರೆಗೂ ಕವರ್ ಆಗ್ತದೆ ಬೇಟಾ. ಅಂದ್ರೆ ಇಲ್ಲಿ ಎಷ್ಟು ಬರ್ದಿದೆ ಬರೀ ಸಿಂಪಲ್ ಸ್ಟ್ರೆಸ್ ಸ್ಟ್ರೈನ್ ಅಷ್ಟೇ ಹೇಳೋದು, ಹುಕ್ಸ್ ಲಾ ಅಷ್ಟೇ ಹೇಳೋದು, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ ಅಷ್ಟೇ ಹೇಳೋದು, ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಷ್ಟೇ ಹೇಳೋದು ಅಂತಂದ್ರೆ ನೀವು ಎಕ್ಸಾಮ್ ಪಾಸೇ ಆಗೋಂಗಿಲ್ಲ. ಅಂಡರ್ಸ್ಟುಡಾ? ದಟ್ಸ್ ವೈ ಇಷ್ಟು ಬರೆದಿರೋದು ಅವ್ರು ಇಷ್ಟೇ, ಬಟ್ ನಾವು ಹೇಳ್ಬೇಕಾಗಿದ್ದು ಭಾಳ. ಅರ್ಥಾಯ್ತಾ? ಐ ಪ್ರಾಮಿಸ್ ಯು ದ್ಯಾಟ್ ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಸಿಂಪಲ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ನಾ ಈಗೇನು ಹೇಳ್ತೀನಲ್ಲ ಅಷ್ಟು ನೀವು ಎಲ್ಲಿ ಹುಡುಕಿದ್ರು ಸಿಗೋಂಗಿಲ್ಲ. ದಿಸ್ ಇಸ್ ಅ ಚಾಲೆಂಜ್. ಹೌದಾ? ಅಷ್ಟು ಕ್ಲಿಯರ್ ಆಗಿ ಈವನ್ ಪೇಡ್ ಆಫ್ಲೈನ್ ಕ್ಲಾಸಸ್ಗೆ ಹೋದ್ರೂ ಕೂಡ ಇಷ್ಟು ಕ್ಲಿಯರ್ ಸಿಗೋಂಗಿಲ್ಲ. ದಟ್ ಯು ಆರ್ ಅ ಲಕ್ಕಿ, ವಿ ವಿಲ್ ಕವರ್ ದಿಸ್ ಥ್ರೂ, ಯು ವಿಲ್ ಕವರ್ ದಿಸ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಥ್ರೂ ದಿಸ್ ಪ್ಲಾಟ್ಫಾರ್ಮ್. ರೈಟಾ? ಅಂಡ್ ಒನ್ ಮೋರ್ ಥಿಂಗ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎಸ್ ಕೆ ಮಂಡಲ್, ಹೂ ಇಸ್ ಅ ಐ ಎ ಎಸ್ ಆಫೀಸರ್ ಫ್ರಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅಂಡ್ ಹೂ ಮೇಡ್ ದಿಸ್ ನೋಟ್ಸ್. ಅಂಡ್ ಅಲಾಂಗ್ ವಿತ್ ದಟ್ ಐ ವಿಲ್ ಬಿ ದಟ್ ಎಕ್ಸ್ಪ್ಲೈನಿಂಗ್ ದಿಸ್, ಅಂಡ್ ವಿ ವಿಲ್ ಬಿ ಮೇಕಿಂಗ್ ಅವರ್ ಓನ್ ನೋಟ್ಸ್. ರೈಟಾ? ವಿಲ್ ಥ್ಯಾಂಕ್ ಹಿಮ್ ಬಿಕಾಸ್ ದಿಸ್ ನೋಟ್ ಈಸ್ ಫ್ರಮ್ ದ್ಯಾಟ್ ಪರ್ಸನ್. ರೈಟ್? ಸಿಂಪಲ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಯು ಆರ್ ನಾಟ್ ನ್ಯೂ ಟು ದೀಸ್ ವರ್ಡ್ಸ್. ಕರೆಕ್ಟ್ ಅಲ್ಲ? ಸ್ಟ್ರೆಸ್ ಮತ್ತು ಸ್ಟ್ರೈನ್ಸ್ ನ ನೀವು ಆಲ್ರೆಡಿ ಅರ್ಥ ಮಾಡ್ಕೊಂಡಿರ್ತೀರಿ. ಎಕ್ಸಾಕ್ಟ್ಲಿ ಸ್ಟ್ರೆಸ್ ಅಂದ್ರೆ ಏನು, ಎಕ್ಸಾಕ್ಟ್ಲಿ ಸ್ಟ್ರೈನ್ ಅಂದ್ರೆ ಏನಂತ ನೋಡ್ಕೊಂತ ನಾವು ಪ್ರತಿಯೊಂದನ್ನು ಸ್ಟಡಿ ಮಾಡ್ತಾ ಹೋಗೋಣ. ರೈಟಾ? ದೆನ್ ಸಿ ಯರ್, ವೆನ್ ಅ ಮಟೀರಿಯಲ್ ಇಸ್ ಸಬ್ಜೆಕ್ಟೆಡ್ ಟು ಎಕ್ಸ್ಟರ್ನಲ್ ಫೋರ್ಸ್, ಅ ರೆಸಿಸ್ಟಿಂಗ್ ಫೋರ್ಸ್ ಈಸ್ ಸೆಟ್ಅಪ್ ವಿದಿನ್ ದ ಕಂಪೋನೆಂಟ್ ಅಂತ ಹೇಳ್ತಾರೆ. ದ ಇಂಟರ್ನಲ್ ರೆಸಿಸ್ಟೆನ್ಸ್ ಫೋರ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಫೋರ್ಸ್ ಪರ್ ಯುನಿಟ್ ಏರಿಯಾ ಆಕ್ಟಿಂಗ್ ಆನ್ ಅ ಮಟೀರಿಯಲ್ ಆರ್ ಇಂಟೆನ್ಸಿಟಿ ಆಫ್ ದ ಫೋರ್ಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಅನ್ ಗಿವನ್ ಸೆಕ್ಷನ್ ಈಸ್ ಕಾಲ್ಡ್ ಎಸ್ ಅ ಸ್ಟ್ರೆಸ್ ಎಟ್ ಅ ಪಾಯಿಂಟ್ ಅಂತ ಹೇಳ್ತಾರೆ. ಹೆಂಗೆ ತಿಳಿಸ್ಕೊಡ್ಬೇಕಂದ್ರೆ ನಿಮಗೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಒನ್ ಬಾಡಿ ಅಂತ ತಿಳ್ಕೊಳ್ರಿ. ಇದು ಒಂದು ಬಾರ್ ಅಥವಾ ಒಂದು ಬಾಡಿ ಅದ ಅಂತ ತಿಳ್ಕೊಳ್ರಿ. ಈ ಬಾಡಿಗೆ ನೀವೇನು ಮಾಡ್ತೀರಿ, ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀರಿ. ಈ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಇದು ಎಲಾಂಗೇಷನ್ ಆಗಂಗಿಲ್ಲ, ಇದು ಎಕ್ಸ್ಪ್ಯಾಂಡ್ ಆಗಂಗಿಲ್ಲ. ಫಸ್ಟ್ ಏನು ಮಾಡ್ತದೆ ಅಂದ್ರೆ ಅದು ರೆಸಿಸ್ಟ್ ಮಾಡ್ತದೆ. ಫಸ್ಟ್ ಏನು ಮಾಡ್ತದೆ, ಅದು ರೆಸಿಸ್ಟ್ ಮಾಡ್ತದೆ. ರೆಸಿಸ್ಟ್ ಮಾಡಬೇಕಾದಾಗ ಇನ್ಸೈಡ್ ದ ಬಾಡಿ, ಇನ್ಸೈಡ್ ದ ದಿಸ್ ಮಟೀರಿಯಲ್, ಈ ಬಾರ್ ಏನೈತಿಲ್ಲ ಅದರ ಒಳಗಡೆ ಒಂದು ರೆಸಿಸ್ಟೆನ್ಸ್ ಆಫರ್ ಆಗ್ತದೆ. ಆ ರೆಸಿಸ್ಟೆನ್ಸ್ಗೆ ಸ್ಟ್ರೆಸ್ ಅಂತ ಕರೀತಾರೆ. ಆ ರೆಸಿಸ್ಟೆನ್ಸ್ ಏನಂತ ಕರೀತಾರೆ, ಸ್ಟ್ರೆಸ್ ಅಂತ ಕರೀತಾರೆ. ಯಾರಾದರೂ ನಿಮಗೆ ಕೇಳಿರ್ಬೋದು, ವೈವಾದಲ್ಲಿ ಭಾಳ ಜನ ಕ್ವಶನ್ಸ್ ಕೇಳ್ತಿರ್ತಾರೆ ಅಥವಾ ಇಂಟರ್ವಲ್ ಕೇಳ್ತಿರ್ತಾರೆ, ವಾಟ್ ಇಸ್ ಸ್ಟ್ರೆಸ್ ಅಂತ ಕೇಳ್ತಾರೆ. ವಾಟ್ ಇಸ್ ಸ್ಟ್ರೆಸ್ ಅಂದ ತಕ್ಷಣ ನಮ್ಮ ಹುಡುಗರು ಜಲ್ದಿ ಆಗಿಬಿಡ್ತಾರೆ, ಸರ್ ಸ್ಟ್ರೆಸ್ ಇಸ್ ಅ ಪಿ ಬೈ ಎ ಸರ್ ಅಂತ ಹೇಳ್ತಾರೆ. ಓಕೆ, ಈ ಟೈಪ್ ಹೇಳ್ಬೇಡ್ರಿ. ಹೌದಾ? ಇದು ನೀವು ಸ್ಮಾಲ್ ಎ ಫಾರ್ ಅಂದರೆ, ಎ ಫಾರ್ ಅಂದರೆ ಆ್ಯಪಲ್ ಅಂದಂಗೆ ಆಗ್ತದೆ. ಹೌದಾ? ಎ ಫಾರ್ ಆ್ಯಪಲ್. ಎ ಫಾರ್ ಅಂತಂದ್ರೆ ನೀವು ಶುಡ್ ಟೆಲ್ ದ ಮೀನಿಂಗ್ ಆಫ್ ಎ, ವೈ ಇಟ್ ಇಸ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲ. ಹೌದಾ? ಅಷ್ಟು ಡೀಪ್ ಹೋಗಬೇಕು. ದೆನ್ ವಾಟ್ ಇಸ್ ಸ್ಟ್ರೆಸ್ ಅಂತ ಕೇಳಿದ್ರೆ, ಡೋಂಟ್ ಟೆಲ್ ಪಿ ಬೈ ಎ, ಯು ಟೆಲ್ ದ್ಯಾಟ್ ಇಟ್ ಇಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಟು ದ ಎಕ್ಸ್ಟರ್ನಲ್ ಲೋಡ್. ಎಷ್ಟೇನಾಗಿದೆ ನೋಡು, ಇಟ್ ಇಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಟು ದ ಎಕ್ಸ್ಟರ್ನಲ್ ಲೋಡ್ ಅಪ್ಲೈಡ್, ದಟ್ ಈಸ್ ಕಾಲ್ಡ್ ಎಸ್ ಅ ಸ್ಟ್ರೆಸ್. ಇವರು ಕೂಡ ಅದೇ ಹೇಳಿದ್ರು. ಅಂಡರ್ಸ್ಟುಡ? ಬಟ್ ಇದನ್ನ ನೀವು ಮೆಜರ್ ಹೆಂಗ್ ಮಾಡಬೇಕು, ಸೆಕೆಂಡ್ ಕ್ವಶನ್ ಕೇಳ್ತಾರೆ ಅದೇ ಇಂಟರ್ವ್ಯೂ ಒಳಗಡೆ. ಫಸ್ಟ್ ಕ್ವಶನ್ ಕೇಳಿದಾಗ ವಾಟ್ ಇಸ್ ಸ್ಟ್ರೆಸ್ ಅಂತ ಕೇಳಿದಾಗ ಹೇಳಿದ್ರಿ. ಸೆಕೆಂಡ್ ಕ್ವಶನ್ ಏನು ಕೇಳ್ತಾರೆ ಅವಾಗ, ಹೌ ಯು ಮೆಜರ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಇನ್ ದ ಬಾಡಿ, ಹೌ ಯು ಮೆಜರ್ ಅಂತ ಕೇಳಿದಾಗ, ದನ್ ಯು ವಿಲ್ ಟೆಲ್ ದಟ್ ಸರ್ ದ ಫೋರ್ಸ್ ವಾಟ್ ಎವರ್ ವಿ ಅಪ್ಲೈ ದಟ್ ಡಿವೈಡೆಡ್ ಬೈ ಯುನಿಟ್ ಏರಿಯಾ, ದಟ್ ಡಿವೈಡೆಡ್ ಬೈ ಯುನಿಟ್ ಏರಿಯಾ ವಿ ವಿಲ್ ಗೆಟ್ ದ ಸ್ಟ್ರೆಸ್. ದಟ್ ಇಸ್ ಅ ಮೆಜರ್ಮೆಂಟ್ ಆಫ್ ಸ್ಟ್ರೆಸ್. ಇಂಟರ್ವ್ಯೂವರ್ ನಿಮ್ಮ ಈ ಆನ್ಸರ್ ಕೇಳಿ ಇಂಪ್ರೆಸ್ ಆಗಿಬಿಡ್ತದೆ. ಅಂಡರ್ಸ್ಟುಡ? ನೌ ಇಟ್ ಈಸ್ ದ ಒರಿಜಿನಲ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಸ್ಪೆಸಿಮನ್ ಅಂಡ್ ನೋನ್ ಆಸ್ ಇಂಜಿನಿಯರಿಂಗ್ ಸ್ಟ್ರೆಸ್ ಅಂಡ್ ಕನ್ವೆನ್ಷನಲ್ ಸ್ಟ್ರೆಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ಅವ್ರು, ಮತ್ತೆ ನಿಮ್ಮ ಮೂರನೇ ಕ್ವಶನ್ ಕೇಳ್ತೀನಿ ಇಂಟರ್ವ್ಯೂದಲ್ಲೇ. ಮೊನ್ನೆ ಕ್ವಶನ್ ಏನು ಕೇಳಿದ್ರು, ಡಿಫೈನ್ ಸ್ಟ್ರೆಸ್ ಅಂದ್ರೆ ನೀವು ಭಾಳ ಚಂದ ಹೇಳಿದಿ. ಸೆಕೆಂಡ್, ಹೌ ಯು ಮೆಜರ್ ಸ್ಟ್ರೆಸ್ ಅಂತ ಹೇಳಿದ್ರು ಪಿ ಬೈ ಎ ಅಂತ ಹೇಳಿದಿ. ಥರ್ಡ್ ಕ್ವಶನ್ ಕೇಳ್ತಾರೆ, ಹಲೋ ಮಿಸ್ಟರ್ ವಾಟ್ ಇಸ್ ದಿಸ್ ಎ ಅಂತ ಕೇಳ್ತಾರೆ. ಸರ್ ದಿಸ್ ಇಸ್ ಎ ಇಸ್ ದ ಏರಿಯಾ ಅಂತ ಕೇಳ್ತಾರೆ. ಏರಿಯಾ ಅಂತ ಹೇಳ್ತಿದ್ನಿ. ಏರಿಯಾ ಅಂತ ಹೇಳಿದ ತಕ್ಷಣ ವಿಚ್ ಏರಿಯಾ, ವೆದರ್ ಇಟ್ ಇಸ್ ಅ ಒರಿಜಿನಲ್ ಕ್ರಾಸ್ ಸೆಕ್ಷನಲ್ ಏರಿಯಾ, ಒರಿಜಿನಲ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆರ್ ಇಟ್ ಈಸ್ ಅ ಆಕ್ಚುಯಲ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಫಸ್ಟ್ ನಿಮ್ಗೆ ಗೊತ್ತಿರಬೇಕು, ಒರಿಜಿನಲ್ ಕ್ರಾಸ್ ಸೆಕ್ಷನ್ ಏರಿಯಾ ಅಂತಂದ್ರೆ ಒಂದು ಬಾರ್ ತಗೊಂಡಿದ್ರಿ ಅಂತಂದ್ರೆ ಆ ಬಾರ್ದು ಏರಿಯಾ ಎಷ್ಟು, ಒಂದು 10 mm² ಇತ್ತು ಅಂತ ತಿಳ್ಕೊಳ್ರಿ. 10 mm² ಇತ್ತಂದ್ರೆ ಇದು ಒರಿಜಿನಲ್. ಇದು ಈ ಬಾರ್ ಜಗ್ತಾ ಜಗ್ತಾ ಏನಾಗ್ತದೆ, ಎಲಾಂಗೇಟ್ ಆಗ್ತದೆ. ಎಲಾಂಗೇಷನ್ ಜೊತೆಗೆ ಅದೇನಾಗ್ತದೆ, ಅದ್ರದ್ದು ಡಯಾಮೀಟರ್ ಸ್ವಲ್ಪ ಕಡಿಮೆ ಆಗ್ತದೆ, ಯಾಕಂದ್ರೆ ಅದು ಕಟ್ ಆಗ್ಬೇಕಲ್ಲ. ಇದು ಕಟ್ ಆಗ್ತಾ ಹೋಗ, ಇದು ಕಡಿಮೆ ಆಗ್ತಾ ಹೋಗ್ತದೆ. ಕಡಿಮೆ ಆಗಿದ್ದು ಏರಿಯಾ ತಗೊಂಡಿಯೋ ಏನು ಒರಿಜಿನಲ್ ಏರಿಯಾ ತಗೊಂಡಿಯೋ ಅಂತ ಕೇಳಕತ್ತೆ ನಾವು ಕ್ವಶನ್. ಮಿಸ್ಟರ್ ದಿಸ್ ಏರಿಯಾ ಈಸ್ ಅ ಒರಿಜಿನಲ್ ಏರಿಯಾ ಆರ್ ಆಕ್ಚುಯಲ್ ಏರಿಯಾ ಅಂತ ಕೇಳ್ತಾನೆ. ಅವಾಗ ನೀವು ಉತ್ತರ ಏನು ಹೇಳ್ಬೇಕು ಗೊತ್ತಾ, ಚೆನ್ನಾಗಿ ಹೇಳ್ಬೇಕು. ಸರ್ ಬೋತ್ ವಿ ಕ್ಯಾನ್ ಟೇಕ್, ವಿ ಕ್ಯಾನ್ ಟೇಕ್ ಪಿ ಬೈ ಏರಿಯಾ, ದಟ್ ಇಸ್ ಅ ಒರಿಜಿನಲ್ ಏರಿಯಾ ಆಲ್ಸೋ ವಿ ಕ್ಯಾನ್ ಟೇಕ್, ಅಂಡ್ ಪಿ ಬೈ ಆಕ್ಚುಯಲ್ ಏರಿಯಾ ಆಲ್ಸೋ ವಿ ಕ್ಯಾನ್ ಟೇಕ್. ಬಟ್ ವೆನ್ ವಿ ಟೇಕ್ ಪಿ ಬೈ ಒರಿಜಿನಲ್ ಏರಿಯಾ, ದಿಸ್ ಇಸ್ ಕಾಲ್ಡ್ ಆಸ್ ಇಂಜಿನಿಯರಿಂಗ್ ಸ್ಟ್ರೆಸ್. ದ ನೇಮ್ ಫಾರ್ ದಟ್ ಒನ್ ಈಸ್ ಇಂಜಿನಿಯರಿಂಗ್ ಸ್ಟ್ರೆಸ್ ಅಂತ ಹೇಳ್ತಾರೆ ಸರ. ಅದಕ್ಕೆ ಇನ್ನೊಂದು ಹೆಸರು ಸರ, ನಾಮಿನಲ್ ಸ್ಟ್ರೆಸ್ ಅಂತ ಹೇಳ್ತಾರೆ ರೀ. ನಾಮಿನಲ್ ಸ್ಟ್ರೆಸ್ ಅಂತ ಹೇಳ್ತಾರೆ ಸರ. ಅಕಸ್ಮಾತ್ ಆಗಿ ನಾವೇನಾದರೂ ಇಫ್ ವಿ ಟೇಕ್ ಆಕ್ಚುಯಲ್ ಕ್ರಾಸ್ ಸೆಕ್ಷನಲ್ ಏರಿಯಾ ಹೆಂಗಿತ್ತು ಹಂಗೆ ತೊಗೊಂಡ್ವಿ ಅಂತಂದ್ರೆ ಅದಕ್ಕೆ ಸರ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಅಂತಾರೆ ರೀ ಸರ್ ಅಂತ ಹೇಳ್ಬೇಕು. ಟ್ರೂ ಸ್ಟ್ರೆಸ್ ಅಂತ ಕರೀತಾರೆ ಸರ, ಅಥವಾ ಅದಕ್ಕೆ ಆಕ್ಚುಯಲ್ ಸ್ಟ್ರೆಸ್ ಅಂತ ಕರೀತಾರೆ ಸರ್. ಯು ಕ್ಯಾನ್ ಡಿವೈಡ್
ಬೋತ್ ಏರಿಯಾ, ನಿಮ್ಗೆ ಯಾವ್ದು ಬೇಕು ಅದನ್ನ ಮಾಡ್ಬೋದ್ರಿ ಸರ್ ಅಂತ ಅವ್ರಿಗೆ ಮತ್ತಿಷ್ಟು ಇಂಪ್ರೆಸ್ ಆಗಿಬಿಡ್ತಾನೆ, ಜಾಬ್ ಕೊಟ್ಟಬಿಡ್ತಾನೆ. ಇಟ್ ಯೂಸಸ್ ಒರಿಜಿನಲ್ ಕ್ರಾಸ್ ಸೆಕ್ಷನ್ ಅಂದ್ರೆ ಇನ್ ಜನರಲ್ ಹೇಳಪ್ಪ ಅಂತ ಬೈತಾನೆ ನಿನಗೆ ಅವ್ ನೆಕ್ಸ್ಟ್. ಸಿ ಬ್ರದರ್, ಡೋಂಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್ ಲೈಕ್ ಆಕ್ಚುಯಲ್ ಅಂಡ್ ಒರಿಜಿನಲ್. ಇನ್ ಜನರಲ್ ವಾಟ್ ಯು ಮೀನ್ ಬೈ ಸ್ಟ್ರೆಸ್ ಅಂತ ಕೇಳಿದ್ರೆ ಅವಾಗ ಹೇಳ್ಬೇಕು ಸರ್ ಇನ್ ಜನರಲ್ ಮೀನ್ಸ್ ಪಿ ಬೈ ಒರಿಜಿನಲ್ ಏರಿಯಾ ಸರ್, ನಾಟ್ ಆಕ್ಚುಯಲ್ ಏರಿಯಾ, ಇನ್ ಜನರಲ್ ಅಂತ ಅರ್ಥ. ಅರ್ಥಾಯ್ತಾ? ದೆನ್ ವಾಟ್ ಈಸ್ ದ ಯೂನಿಟ್ ಆಫ್ ದಿಸ್ ಫೋರ್ಸ್? ಪಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಟನ್, ಎಲ್ಲರಿಗೂ ಗೊತ್ತದ. ಏರಿಯಾ, ಒರಿಜಿನಲ್ ಏರಿಯಾ, ದಟ್ ಇಸ್ ಅ ಸ್ಕ್ವೇರ್ ಮೀಟರ್ ಯೂಶ್ವಲಿ, ಅಂಡ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಸ್ ಅ ಸ್ಟ್ಯಾಂಡರ್ಡ್ ಯೂನಿಟ್, ದಟ್ ಇಸ್ ಅ ಎಸ್ ಐ ಯೂನಿಟ್, ಅಂಡ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಈಸ್ ಕಾಲ್ಡ್ ಅಸ್ ಪಾಸ್ಕಲ್. ಪಾಸ್ಕಲ್ ಹೂ ವಾಸ್ ಅ ಫೇಮಸ್ ಫಾರ್ ಫ್ಲೂಯಿಡ್ ಪ್ರೆಷರ್ ಮೆಜರ್ಮೆಂಟ್ಸ್. ಫ್ಲೂಯಿಡ್ ಪ್ರೆಷರ್ ಮೆಜರ್ಮೆಂಟ್ಸ್ ಅಲ್ಲಿ ಇವರ ಯೋಗದಾನ ಜಾಸ್ತಿ ಅದ. ಬಟ್ ಅಲ್ಲಿ ಅವರು ಫ್ಲೂಯಿಡ್ ನ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಒಳಗೆ ಸ್ಟಡಿ ಮಾಡಿದರು ಪ್ರೆಷರ್ ಅಂತೇಳಿ, ಅದೇ ಯೂನಿಟ್ ನ ಈ ಕಡೆಗೆ ಕಾಪಿ ಮಾಡ್ಕೊಂಡಿದ್ದೀವಿ. ದೇರ್ ಫೋರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಸ್ ಅ ಪಾಸ್ಕಲ್. ಯು ಆಲ್ವೇಸ್ ರಿಮೆಂಬರ್ ದಟ್ ಒನ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಒನ್ ಪಾಸ್ಕಲ್. ಹಾಗಾದ್ರೆ ಒನ್ ಕಿಲೋ ಪಾಸ್ಕಲ್ ಅಂದ್ರೆ ಎಷ್ಟಪ್ಪ? ದಟ್ ಇಸ್ 10^3 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಹಾಗಾದ್ರೆ ಒನ್ ಮೆಗಾ ಪಾಸ್ಕಲ್ ಅಂದ್ರೆ ಎಷ್ಟಪ್ಪ? 10^6 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಹಾಗಾದ್ರೆ ಈ ಒನ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಈ 10^6 ನ ಕೆಳಗೆ ಬರೆದ್ರೆ ಏನಾಗುತ್ತಪ್ಪ? 10^-6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್. ಈ 10^6 ನ ಬೇರೆ ರೀತಿ ಬರೆಯಕ್ಕೆ ಬರ್ತಾನಪ್ಪ? 10^-3 ಹೋಲ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಅಂತ ಬರೀ. 10^-3 ಅಂದ್ರೆ ಏನಪ್ಪ ಅಂದ್ರೆ ಅದು ಮಿಲಿಮೀಟರ್ ಅಂತ ಅರ್ಥ. ಹಂಗಾದ್ರೆ ಮಿಲಿಮೀಟರ್ ಸ್ಕ್ವೇರ್ ಆಯ್ತದೆ. ಹಂಗಾರೆ ಒನ್ ನ್ಯೂಟನ್ ಪರ್ mm ಸ್ಕ್ವೇರ್ ಅಂದ್ರೆ ಏನಪ್ಪ? 1 MPa ಅಂತ ಅರ್ಥ. ಕಳ್ಳ, ಎಷ್ಟು ಚೆನ್ನಾಗೈತಲ್ಲ. 1 MPa ಅಂದ್ರೆ ಒಂದ, 1 ನ್ಯೂಟನ್ ಪರ್ mm ಸ್ಕ್ವೇರ್ ಅಂದ್ರೆ ಒಂದ. ಆಲ್ವೇಸ್ ರಿಮೆಂಬರ್ ಫ್ಲೂಯಿಡ್ಸ್ ಸ್ಟಡಿ ಮಾಡಬೇಕಾದಾಗ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಯೂಸ್ ಮಾಡುವ ರೂಢಿ ಇದೆ. ಫ್ಲೂಯಿಡ್ಸ್ ಸ್ಟಡಿ, ಫ್ಲೂಯಿಡ್ ಪ್ರೆಷರ್ ಸ್ಟಡಿ ಮಾಡಬೇಕಾದ, ಸಾಯಿಲ್ ಪ್ರೆಷರ್ ಸಾಯಿಲ್ ರಿಲೇಟೆಡ್ ಸ್ಟಡಿ ಮಾಡಬೇಕಾದಾಗ ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ KPa ಯೂಸ್ ಮಾಡೋದು ರೂಢಿಯಲ್ಲಿದೆ. ಅದೇ ನೀವು ಇದಕ್ಕಿಂತ ಸ್ಟ್ರಾಂಗ್ ಅಲ್ಲ ಇದು, ಇದಕ್ಕಿಂತ ಸ್ಟ್ರಾಂಗ್ ಅಂದ್ರೆ 10^3 ಬಂತು. ಇದಕ್ಕಿಂತ ಸ್ಟ್ರಾಂಗ್ ಯಾವುದು? ಸ್ಟೀಲು, ಅಲ್ಯೂಮಿನಿಯಮ್ಮು, ಮೆಟಲ್ಸ್ ಸ್ಟಡಿ ಮಾಡಬೇಕಿತ್ತಂದ್ರೆ MPa ದೊಳಗಡೆ ಸ್ಟಡಿ ಮಾಡೋ ವಾಡಿಕೆ ಉಂಟು. ದಟ್ ಇಸ್ ಮೆಗಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಹೆಂಗೆಂಗ ಮಟೀರಿಯಲ್ ಹಾರ್ಡ್ ಆಗ್ತಾ ಹೋಗ್ತದಲ್ಲ ಹಂಗಂಗ ನೀವೇನು ಮಾಡ್ಬೋದು ಇದನ್ನ ಜಾಸ್ತಿ. ಈಗ ನೋಡಿ ಹೆಂಗ್ಸ್ ಮಾಡ್ಲಸ್ ಆಫ್ ದ ಮಟೀರಿಯಲ್ ಸ್ಟಡಿ ಮಾಡಬೇಕಿತ್ತು ಅಂದ್ರೆ GPa ದೊಳಗೆ ಸ್ಟಡಿ ಮಾಡ್ತಾರೆ. 10^9 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತೇಳಿ. ಅಂಡರ್ಸ್ಟುಡಾ? ಅದನ್ನ ಏರ್ ಸ್ಟಡಿ ಮಾಡಕತ್ತಿದ್ದಿ ಅಂತಂದ್ರೆ ಏನಾಗ್ತದೆ? ಇದಕ್ಕಿಂತ ಸಣ್ಣದ ಯಾವ್ದಾರ ಇತ್ತಂದ್ರೆ ಅದನ್ನ ಸ್ಟಡಿ ಮಾಡ್ತಾರೆ. ಅಂಡರ್ಸ್ಟುಡಾ? ದಟ್ಸ್ ವೈ ದೀಸ್ ಆರ್ ಆಲ್ ಯೂನಿಟ್ಸ್ ಆಫ್ ಸ್ಟ್ರೆಸ್. ದೀಸ್ ಆರ್ ಆಲ್ ಯೂನಿಟ್ಸ್ ಆಫ್ ಸ್ಟ್ರೆಸ್. ಓಕೆನಾ? ದಟ್ ದೇ ಹ್ಯಾವ್ ರಿಟನ್ ಹಿಯರ್, ಯು ಕ್ಯಾನ್ ಗೋ ಥ್ರೂ ದಟ್. ಇಷ್ಟ ಆದ ತಕ್ಷಣ ಸಿಂಪಲ್ ಒಂದು ಕ್ವಶನ್ ಕೇಳಿದ್ರೆ, ರಾಡ್ ಆಫ್ 10 mm by 10 mm ಕ್ರಾಸ್ ಸೆಕ್ಷನ್ ಇಸ್ ಕ್ಯಾರಿಂಗ್ ಎಕ್ಸಿಯಲ್ ಲೋಡ್ ಆಫ್ 10 kN. ಇನ್ ದಿಸ್ ರಾಡ್ ದ ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ಡ್ ಈಸ್ ಅಂತ ಕೇಳಿದ್ರೆ, ಬಹಳ ಸಿಂಪಲ್. ಒಂದು ರಾಡ್ ಅದ ಅಂತ, ಅದಕ್ಕೆ 10 kN ಫೋರ್ಸ್ ಅಪ್ಲೈ ಮಾಡಿದ್ರಂತೆ 10 by 10 ಅದರ ಏರಿಯಾ ಅದ ಅಂತ. ಅಂದ್ರೆ 10 kN ಡಿವೈಡ್ ಬೈ 10 by 10 ಮಾಡ್ಕೊಂಡ್ರಿ, 100 MPa ಇಸ್ ಯುವರ್ ಆನ್ಸರ್. ದಟ್ಸ್ ಇಟ್. ದ ರಿಸಲ್ಟೆಂಟ್ ಆಫ್ ದ ಇಂಟರ್ನಲ್ ಫೋರ್ಸ್ ಫಾರ್ ಆನ್ ಎಕ್ಸಿಯಲ್ ಲೋಡೆಡ್ ಮೆಂಬರ್ ಈಸ್ ನಾರ್ಮಲ್ ಟು ದ ಸೆಕ್ಷನ್ ಕಟ್ ಪರ್ಪೆಂಡಿಕ್ಯುಲರ್ ಟು ದ ಮೆಂಬರ್ ಆಕ್ಸಿಸ್ ಅಂತ ಹೇಳ್ತಾರೆ. ಡೋಂಟ್ ವರಿ, ಅವ್ರು ಏನ್ ಹೇಳಕತ್ತಾರೆ ಅಂದ್ರೆ, ಇಲ್ಲಿ ಇನ್ನೊಂದು ಸ್ವಲ್ಪ ನೀವು ತಿಳ್ಕೊಳ್ಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್ ಅದ. ಬಹಳ ಡೀಪ್ ಆಗಿ ಹೋಗಿದ್ರಿ ಅಂತಂದ್ರೆ ಇದು ನೀವು ಅರ್ಥ ಮಾಡ್ಕೊಡ್ರಿ. ವಾಟ್ ಇಸ್ ಸ್ಟ್ರೆಸ್ ಅಂತಂದ್ರೆ ಏನಂತ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಸ್ಟ್ರೆಸ್ ಅಂದ್ರೆ ಈಗ ಒಂದು ಫೋರ್ಸ್ ಇಲ್ಲಿ ಅಪ್ಲೈ ಮಾಡಿದೀನಿ ಅಂತ ತಿಳ್ಕೊಡ್ರಿ. ದಿಸ್ ಇಸ್ ಅ ಪಿ. ಓಕೆ, ವಾಟ್ ಇಸ್ ಸ್ಟ್ರೆಸ್ ಅಂದ್ರೆ, ಸ್ಟ್ರೆಸ್ ಅಂದ್ರೆ PA ಅಂತ ಹೇಳಿದೆ. ಬಟ್ ಇನ್ನೊಂದು ಡೆಫಿನೇಷನ್ ಏನ್ ಹೇಳಿದೆ ಅಂತಂದ್ರೆ, ಸ್ಟ್ರೆಸ್ ಅಂತಂದ್ರೆ ರೆಸಿಸ್ಟೆನ್ಸ್ ಆಫರ್ಡ್ ಅಂತ ಹೇಳಿದೆ. ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಅಂತ. ಈಗ ನೀವು ನನ್ನ ಕ್ವಶನ್ ಆನ್ಸರ್ ಮಾಡಿ, ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್, ಆ ರೆಸಿಸ್ಟೆನ್ಸ್ ಮಟೀರಿಯಲ್ ಒಳಗಡೆ ಇರ್ತದೋ ಹೊರಗಡೆ ಇರ್ತದೋ? ಆ ರೆಸಿಸ್ಟೆನ್ಸ್ ಮಟೀರಿಯಲ್ ಅದು ಒಳಗಡೆ ಇರ್ತದ. ಹಾಗಾದ್ರೆ ಈ PA ಅಂತ ಬರೆದಿರಲ್ಲ, ಈ ಪಿ ಹೊರಗಡೆ ಇದನೋ ಒಳಗಡೆ ಇದನೋ? ಹೊರಗಡೆ ಅಲ್ಲ. ಹಾಗಾದ್ರೆ ನನ್ನ ಕ್ವಶನ್ ಏನಂದ್ರೆ, ಒಂದ್ ಕಡೆ ಡೆಫಿನಿಷನ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಅಂತ ಹೇಳಿ, ರೆಸಿಸ್ಟೆನ್ಸ್ ಇಸ್ ಇನ್ಸೈಡ್ ಅಂತ ಹೇಳಿ, ಹಾಗಾದ್ರೆ ಸ್ಟ್ರೆಸ್ ಫಾರ್ಮುಲಾ ಹೇಳಪ್ಪ ಅಂತಂದಾಗ PA ಅಂತ ಹೇಳಿ ಪಿ ನ ಹೊರಗಡೆ ಹಾಕಿದ್ರೆ ಹೆಂಗ ತಪ್ಪಾಯ್ತು? ಇನ್ನೊಮ್ಮೆ ರಿವೈಂಡ್ ಮಾಡ್ಬೇಕಾದ್ರೆ ಕೇಳ್ಕೊಡ್ರಿ ಎಲ್ಲಿ ತಪ್ಪಾಯ್ತಂತ. ಅಂಡರ್ಸ್ಟುಡಾ? ನೌ ಹಾಗಾದ್ರೆ ಯು ಶುಡ್, ಯು ಆರ್ ಡಿಫೈನಿಂಗ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್, ದ ರೆಸಿಸ್ಟೆನ್ಸ್ ಇಸ್ ಇನ್ಸೈಡ್ ದ ಬಾಡಿ, ಮೀನ್ಸ್ ಯು ಶುಡ್ ಟೇಕ್ ದ ರೆಸಿಸ್ಟೆನ್ಸ್ ಇನ್ಸೈಡ್ ದ ಬಾಡಿ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಹಿಂಗೆ ಕಟ್ ಮಾಡ್ತಾರೆ. ಕಟ್ ಮಾಡಿ ಒಳಗಡೆ ಏನಾಯ್ತು ಅಂತ ಚೆಕ್ ಮಾಡ್ಬೇಕು. ಚೆಕ್ ಮಾಡಿದಾಗ ಏನಾಗುತ್ತದೆ, ಸ್ಮಾಲ್ ಪೀಸ್ ವಿಚ್ ಇಸ್ ಕಟ್ ದಟ್ ಐ ವಿಲ್ ಪುಟ್ ಹಿಯರ್ ಅಂಡ್ ಐ ವಿಲ್ ಅಪ್ಲೈ ದ ಫೋರ್ಸ್ ಪಿ ಹಿಯರ್. ವೆನ್ ಐ ಅಪ್ಲೈ ದಿಸ್ ಫೋರ್ಸ್ ಹಿಯರ್ ದ ರೆಸಿಸ್ಟೆನ್ಸ್ ವಿಲ್ ಬಿ ಡೆವಲಪ್ಡ್ ಹಿಯರ್. ದ ರೆಸಿಸ್ಟೆನ್ಸ್ ವಿಲ್ ಬಿ ಡೆವಲಪ್ಡ್ ಹಿಯರ್. ಎಲ್ಲಿವರೆಗೂ ರೆಸಿಸ್ಟೆನ್ಸ್ ಆಗ್ತದ, ಎಲ್ಲಿವರೆಗೂ ಇದು ಡೆವಲಪ್ ಆಗ್ತದೆ ಅಂದ್ರೆ, ಈ ಪಿ ಏನದಲ್ಲ, ಈ ಪಿ ಈಕ್ವಲ್ ಟು ಇದೆಲ್ಲ ಸಮ್ ಪಿ ಆಗ್ಬೇಕು. ಅಂದಾಗ ಮಾತ್ರ ಐ ಕ್ಯಾನ್ ಸೇ ದಟ್ ದಿಸ್ ಇಸ್ ಇನ್ ಇಕ್ವಿಲಿಬ್ರಿಯಮ್ ಅಂತ. ಹಾಗಾದ್ರೆ ದಿಸ್ ಐ ವಿಲ್ ಕಾಲ್ PI, ಇನ್ಸೈಡ್ ಐತಿ. ಇದು PO, ಔಟ್ಸೈಡ್ ಐತಿ. ವೆನ್ ಇಸ್ ವಿಲ್ ಬಿ ದ ಇಕ್ವಿಲಿಬ್ರಿಯಮ್? ವೆನ್ PI ಈಕ್ವಲ್ ಟು PO. ದೆನ್ ವಾಟ್ ಇಸ್ ಸ್ಟ್ರೆಸ್? ಸ್ಟ್ರೆಸ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಮೀನ್ಸ್ PI ಡಿವೈಡೆಡ್ ಬೈ ಏರಿಯಾ. ವಿಚ್ ಏರಿಯಾ? ದಿಸ್ ಏರಿಯಾ. PI ಡಿವೈಡೆಡ್ ಬೈ ಏರಿಯಾ. ನೌ ದಿಸ್ ಡೆಫಿನೇಷನ್ ಅಂಡ್ ದಿಸ್ ಡೆಫಿನೇಷನ್ ಬೋತ್ ಆರ್ ಹ್ಯಾಂಡ್ ಇನ್ ಹ್ಯಾಂಡ್.
ಅಂಡರ್ಸ್ಟಾಂಡ್. ಈಗ ಕೆಲವರು ಏನ್ ಮಾಡ್ತಾರೆ, ಪಿ ಐ ಅಂದ್ರೆ ಒಂದ, ಪಿ ನಾಟ್ ಅಂದ್ರೆ ಒಂದ, ದಟ್ಸ್ ಈಕ್ವಲ್ ಟು ಪಿ ಅಂತ ಹೇಳಿ ದೆನ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಪಿ ಬೈ ಎ ಅಂತ ಬರೀತಾರೆ. ದೇ ಆರ್ ಆಲ್ಸೋ ರೈಟ್, ಯು ಆರ್ ಆಲ್ಸೋ ರೈಟ್, ಬಟ್ ಯು ನೋ ದ ಎಕ್ಸಾಕ್ಟ್ ಮೀನಿಂಗ್ ಅಂಡ್ ಯು ಹ್ಯಾವ್ ರಿಟನ್ ಪಿ ಬೈ ಎ, ಬಟ್ ದೇ ಡೋಂಟ್ ನೋ ದ ಎಕ್ಸಾಕ್ಟ್ ಮೀನಿಂಗ್, ಜಸ್ಟ್ ದೇ ವಿಲ್ ರೈಟ್ ದಿಸ್ ಪಿ ಡಿವೈಡೆಡ್ ಬೈ ಎ. ಅಂಡರ್ಸ್ಟಾಂಡ್. ದಟ್ಸ್ ಐ ವಾಟ್ ಇಸ್ ಸ್ಟ್ರೆಸ್ ಅಂತ ಕೇಳಿದಾಗ ಪಿ ಬೈ ಎ ಅಂತ ಹೇಳಿದ್ರೆ ಎಲ್ಲಾ ಟೀಚರ್ಸ್ ಕೂಡ ಸಿಟಿ ಹೇಳ್ತಾರೆ, ನಿಮಗಂತೂ ಗೊತ್ತದ. ಎಲ್ಲರೂ ಇಂಟರ್ವ್ಯೂ ಒಳಗಡೆ ಹೋದಾಗ ಅಲ್ಲೇ ಇಲ್ಲೇ ವಾಟ್ ಇಸ್ ಸ್ಟ್ರೆಸ್ ಅಂತ ಕೇಳಿದ ತಕ್ಷಣ ಸರ್ ಪಿ ಬೈ ಎ ಅಂತಂದ್ರೆ ಬೈತಾರೆ, ಯಾಕಂದ್ರೆ ತಪ್ಪು. ದಟ್ ಇಸ್ ಅ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಟು ದ ಎಕ್ಸ್ಟರ್ನಲ್ ಲೋಡ್. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಇದನ್ನ ಆಮೇಲೆ ಓದ್ಕೊಡ್ರಿ ನಮ್ಗೆ. ದ ಫೋರ್ಸ್ ಇಂಟೆನ್ಸಿಟಿ ಆನ್ ದ ಶೋನ್ ಸೆಕ್ಷನ್ ಇಸ್ ಡಿಫೈನ್ಡ್ ಎಸ್ ದ ನಾರ್ಮಲ್ ಸ್ಟ್ರೆಸ್. ನಾರ್ಮಲ್ ಸ್ಟ್ರೆಸ್ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಪೀಡ್, ಏನದು ಸರ್ಫೇಸ್. ಇನ್ ಪ್ರೀವಿಯಸ್ ವಿಡಿಯೋದೊಳಗೆ ನಾವು ಹೇಳಿದ್ವಿ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಇಫ್ ದ ಫೋರ್ಸ್ ಇಸ್ ಅಪ್ಲೈಡ್ ದಟ್ ಫೋರ್ಸ್ ಇಸ್ ಕಾಲ್ಡ್ ಎಸ್ ಅ ನಾರ್ಮಲ್. ಅಂಡರ್ಸ್ಟಾಂಡ್. ಹಂಗಾರೆ ಆ ನಾರ್ಮಲ್ ಫೋರ್ಸಿಗೆ ರೆಸಿಸ್ಟೆನ್ಸ್ ಹೆಂಗಿರ್ತದೆ, ಅದಕ್ಕೆ ನಾರ್ಮಲ್ ಸ್ಟ್ರೆಸ್ ಅಂತ ಕರೀತಾರೆ. ಓಕೆ, ದೆನ್ ವಾಟ್ ಇಸ್ ದ ಟೆನ್ಸೈಲ್ ಸ್ಟ್ರೆಸ್ ಅಂತಂದ್ರೆ ಇಫ್ ದ ಟೂ ನಾರ್ಮಲ್ ಫೋರ್ಸಸ್ ಆರ್ ಪುಲ್ಲಿಂಗ್ ದ ಬಾಡಿ, ಇಫ್ ಟೂ ನಾರ್ಮಲ್ ಫೋರ್ಸಸ್ ಆರ್ ಪುಲ್ಲಿಂಗ್ ಅವೇ ದಟ್ ಪುಲ್ಲಿಂಗ್ ದ ಬಾಡಿ ಅಂಡ್ ಬಿಕಾಸ್ ಆಫ್ ದಟ್ ದ ಬಾಡಿ ಎಕ್ಸ್ಟೆಂಡ್ಸ್ ಎಕ್ಸ್ಪ್ಯಾಂಡ್ಸ್ ದೆನ್ ದ ರೆಸಿಸ್ಟೆನ್ಸ್ ಆಫರ್ಡ್ ಫಾರ್ ದಿಸ್ ಆಕ್ಷನ್ ದಿಸ್ ಕೋರ್ಸ್ ಆಫ್ ಆಕ್ಷನ್ ಇನ್ಸೈಡ್ ದ ಬಾಡಿ ದಟ್ ಇಸ್ ಕಾಲ್ಡ್ ಎಸ್ ಅ ಟೆನ್ಸೈಲ್ ಸ್ಟ್ರೆಸ್. ಟೆನ್ಸೈಲ್ ಸ್ಟ್ರೆಸ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲಿ ಪಾಸಿಟಿವ್ ಸೈನ್ ಅನ್ನು ಕೊಡ್ತಾರೆ. ವೆನ್ ಎವರ್ ಐ ಆಮ್ ನಾಟ್ ಯೂಸಿಂಗ್ ದ ಸೈನ್ ಆರ್ ಅದರ್ವೈಸ್ ಪಾಸಿಟಿವ್ ಸೈನ್ಸ್ ಆರ್ ಯೂಸ್ಡ್ ಮೀನ್ಸ್ ಇಟ್ ಇಸ್ ದಟ್ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ದಟ್ಸ್ ಅ ಟೆನ್ಸೈಲ್ ಸ್ಟ್ರೆಸ್. ದ ಸೇಮ್ ವೇ ಇಫ್ ದ ಫೋರ್ಸ್ ಇಸ್ ಕಂಪ್ರೆಸಿವ್ ಕಂಪ್ರೆಷನ್ ಇನ್ ನೇಚರ್ ಮೀನ್ಸ್ ಯುವರ್ ಬಾಡಿ ಇಸ್ ಕಂಟ್ರಾಕ್ಟಿಂಗ್ ಯುವರ್ ಬಾಡಿ ಇಸ್ ಕಂಟ್ರಾಕ್ಟಿಂಗ್ ಬಿಕಾಸ್ ಆಫ್ ದ ಫೋರ್ಸ್. ದೆನ್ ಫಾರ್ ದಿಸ್ ಕಂಟ್ರಾಕ್ಷನ್ ದೇರ್ ಇಸ್ ಅ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬಾಡಿ ದಟ್ ಇಸ್ ಕಾಲ್ಡ್ ಎಸ್ ಅ ಕಂಪ್ರೆಸಿವ್ ಸ್ಟ್ರೆಸ್. ದ ಕಂಪ್ರೆಸಿವ್ ಸ್ಟ್ರೆಸ್ ಇನ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ವಿ ವಿಲ್ ಬಿ ಕನ್ಸಿಡರ್ಡ್ ನೆಗೆಟಿವ್ ನೆಗೆಟಿವ್. ಓಕೆ, ಬಟ್ ಇನ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅನ್ನೋಕತ್ತೀನಿ ಭಾಳ ಹುಷಾರಾಗಿರಿ. ಇನ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಇಫ್ ಯು ಗೋ ಇನ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಮೋಸ್ಟ್ ಆಫ್ ದ ಸ್ಟ್ರೆಸ್ಸಸ್ ಆರ್ ಕಂಪ್ರೆಸಿವ್. ದೇರ್ ಫೋರ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡ್ತಾನೆ ಅಂದ್ರೆ ಕಂಪ್ರೆಸಿವ್ ಸ್ಟ್ರೆಸ್ ಅನ್ನ ಪಾಸಿಟಿವ್ ಅಂತ ಟ್ರೀಟ್ ಮಾಡ್ತಾನೆ, ಟೆನ್ಸೈಲ್ ಸ್ಟ್ರೆಸ್ ಅನ್ನ ನೆಗೆಟಿವ್ ಅಂತ ಟ್ರೀಟ್ ಮಾಡ್ತಾರೆ. ದಟ್ಸ್ ವೈ ಬಿ ಕೇರ್ಫುಲ್. ನೆಕ್ಸ್ಟ್, ದ ರೆಸಿಸ್ಟೆನ್ಸ್ ನಾಟ್ ಓನ್ಲಿ ಫಾರ್ ನಾರ್ಮಲ್ ಸ್ಟ್ರೆಸ್, ದ ರೆಸಿಸ್ಟೆನ್ಸ್ ಮೇ ಬಿ ಆಫರ್ಡ್ ಬೈ ದ ಮಟೀರಿಯಲ್ ಟು ದ ಎಕ್ಸ್ಟರ್ನಲ್ ಲೋಡ್ ಇನ್ ದಿಸ್ ವೇ ದಟ್ ಇಸ್ ಅ ಶಿಯರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಶಿಯರ್ ಅಂತಂದ್ರೆ ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಬಾಡಿ ಅಂಡ್ ದಿಸ್ ಇಸ್ ದ ಆಕ್ಸಿಸ್ ಆಫ್ ದ ಬಾಡಿ ಅಂಡ್ ದಿಸ್ ಆಕ್ಸಿಸ್ ಆಫ್ ದ ಬಾಡಿ ಐ ವಿಲ್ ಅಪ್ಲೈ ಒನ್ ಫೋರ್ಸ್ ಇನ್ ದಿಸ್ ಮ್ಯಾನರ್ ಮೀನ್ಸ್ ಇದು ಟಾಪ್ ಬಾಡಿನ ಸ್ಲೈಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆ. ದೆನ್ ಐ ವಿಲ್ ಅಪ್ಲೈ ಅನದರ್ ಫೋರ್ಸ್ ಹಿಯರ್ ಇನ್ ದಿಸ್ ಮ್ಯಾನರ್ ದೆನ್ ಈ ಫೋರ್ಸು ಬಾಟಮ್ ಬಾಡಿನ ಸ್ಲೈಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆ. ಹಾಗಾದ್ರೆ ಈ ಫೋರ್ಸ್ ಎಟ್ ಎ ಟೈಮ್ ಅಪ್ಲೈ ಮಾಡಿದಾಗ ನಿಮ್ಗೆ ಈ ಬಾಡಿ ಏನಾಗುತ್ತೆ ಅಂದ್ರೆ ಆ ಬಾಡಿ ಜರಿತೈತಿ ಅಥವಾ ಸರಿತೈತಿ ಲೈಕ್ ದಿಸ್. ಉಲ್ಟಾ ತೋರಿಸಿದ್ನೆ, ಆ ಬಾಡಿ ಏನಾಗ್ತದ ಕೆಳಗಲ್ದು ಈ ಕಡೆಗೆ ಹೋಗ್ತದ, ಮೇಲೆ ಏನಾಗ್ತದ ಈ ಕಡೆಗೆ ಬರ್ತದ, ಈ ಟೈಪ್ ಜರಿತದ. ಹಾಗಾದ್ರೆ ಹಿಂಗ್ ಆಗ್ಬಾರ್ದಂತೇಳಿ ಇನ್ ಬಿಟ್ವೀನ್ ಏನಾಗಿರ್ತದ, ದ ಬಾಡಿ ರೆಸಿಸ್ಟ್ ಮಾಡ್ತದ. ಆ ಬಾಡಿ ಏನ್ ಮಾಡ್ತದೆ, ರೆಸಿಸ್ಟ್ ಮಾಡ್ತದ. ಈ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದಿಸ್ ಸ್ಲೈಡ್ ಆರ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದಿಸ್ ಶಿಯರ್ ಇಸ್ ಕಾಲ್ಡ್ ಆಸ್ ಶಿಯರ್ ಸ್ಟ್ರೆಸ್. ಇಸ್ ಕಾಲ್ಡ್ ಆಸ್ ಶಿಯರ್ ಸ್ಟ್ರೆಸ್. ಯೂನಿಟ್ ಇಸ್ ಸೇಮ್, ಮತ್ತೆ ಪಿ ಬೈ ಎ ಅಂತ ಬರೀ, ವಾಟ್ ಇಸ್ ಪಿ ಅಂತಂದ್ರೆ ಶಿಯರ್ ಫೋರ್ಸ್ ಅಂತ ಬರೀ, ಪಿ ಬೈ ಎ ಇಸ್ ಅ ಶಿಯರ್ ಫೋರ್ಸ್ ಶಿಯರ್ ಸ್ಟ್ರೆಸ್. ದಟ್ ಇಸ್ ಶಿಯರ್ ಸ್ಟ್ರೆಸ್. ಅಲಾಂಗ್ ವಿತ್ ದಿಸ್ ಕೆ ಮಂಡಲ್ ಅವರು ಇಷ್ಟನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ರು, ಬಟ್ ಇದಾದ್ಮೇಲೂ ಕೂಡ ಇನ್ನೂ ಕೆಲವು ಸ್ಟ್ರೆಸ್ಸಸ್ ಅದಾವ. ಯಾವಂತಂದ್ರೆ ಟಾರ್ಷನಲ್ ಸ್ಟ್ರೆಸ್. ದ ನೇಚರ್ ಆಫ್ ಟಾರ್ಷನಲ್ ಸ್ಟ್ರೆಸ್ ಇಸ್ ಆಲ್ಸೋ ಲೈಕ್ ಅ ಶಿಯರ್ ಓನ್ಲಿ. ದಟ್ಸ್ ವೈ ಐ ಥಿಂಕ್ ದೇ ಮೇ ನಾಟ್ ಎಕ್ಸ್ಪ್ಲೈನ್ ದಿಸ್ ಒನ್. ಟಾರ್ಷನಲ್ ಸ್ಟ್ರೆಸ್ ದಟ್ ಇಸ್ ಅ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದ ಎಕ್ಸ್ಟರ್ನಲ್ ಟಾರ್ಕ್. ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದ ಎಕ್ಸ್ಟರ್ನಲ್ ಟಾರ್ಕ್ ಇಸ್ ಅ ಟಾರ್ಷನಲ್ ಶಿಯರ್ ಸ್ಟ್ರೆಸ್. ದೆನ್ ಅನದರ್ ಸ್ಟ್ರೆಸ್ ಇಸ್ ದೇರ್ ಬೆಂಡಿಂಗ್ ಸ್ಟ್ರೆಸ್. ಬೆಂಡಿಂಗ್ ಸ್ಟ್ರೆಸ್ ಅಂದ್ರೆ ಈಗ ಒಂದು ಮಟೀರಿಯಲ್ ಅದ ಅಂತ ತಿಳ್ಕೊಳ್ರಿ, ಈ ಮಟೀರಿಯಲ್ ಅನ್ನು ನಾನು ಹಿಂಗೊಂದು ಮೂಮೆಂಟ್ ಹಾಕಿ ಹಿಂಗೊಂದು ಮೂಮೆಂಟ್ ಹಾಕಿ ಇದನ್ನ ಈ ರೀತಿ ಬೆಂಡ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ, ಬಟ್ ಮಟೀರಿಯಲ್ ಏನ್ ಮಾಡಕತ್ತದೆ ಈ ಆಕ್ಷನ್ ಈ ಕೋರ್ಸ್ ಆಫ್ ಆಕ್ಷನ್ ಅನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಹಂಗಾದ್ರೆ ಅದರ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದಿಸ್ ಎಕ್ಸ್ಟರ್ನಲ್ ಮೂಮೆಂಟ್ ಇಸ್ ಕಾಲ್ಡ್ ಎಸ್ ಬೆಂಡಿಂಗ್ ಸ್ಟ್ರೆಸ್. ದೆನ್ ಸಮಟೈಮ್ಸ್ ದಿಸ್ ಬೆಂಡಿಂಗ್ ಓನ್ಲಿ ಹಂಗ್ ಬೇಡ ಹಿಂಗ್ ಬೆಂಡ್ ಮಾಡೋಣ ಅಂತ ಯೋಚನೆ ಮಾಡ್ತೀನಿ, ಒಂದು ಫೋರ್ಸ್ ಇಲ್ಲಿ ಹಾಕ್ತೀನಿ, ಒಂದು ಫೋರ್ಸ್ ಇಲ್ಲಿ ಹಾಕ್ತೀನಿ, ಒಂದು ಫೋರ್ಸ್ ಇಲ್ಲಿ ಹಾಕ್ತೀನಿ, ದೆನ್ ಬಿಕಾಸ್ ಆಫ್ ದಿಸ್ ಆಲ್ಸೋ ದ ಬಾಡಿ ವಿಲ್ ಬೆಂಡ್ ಲೈಕ್ ದಿಸ್. ಹಿಂಗ್ ಬೆಂಡ್ ಆಗಬಾರ್ದು ಅಂತೇಳಿ ಫಸ್ಟ್ಗೆ ದ ಬಾಡಿ ವಿಲ್ ರೆಸಿಸ್ಟ್ ದ ಎಕ್ಸ್ಟರ್ನಲ್ ಲೋಡ್. ವೆನ್ ದಿಸ್ ಬಾಡಿ ರೆಸಿಸ್ಟ್ ದ ಎಕ್ಸ್ಟರ್ನಲ್ ಲೋಡ್ ವಿತ್ ದೀಸ್ ಟೈಪ್ ಆಫ್ ಫೋರ್ಸಸ್ ದಿಸ್ ಇಸ್ ಕಾಲ್ಡ್ ಎಸ್ ಅ ಫ್ಲೆಕ್ಚರ್. ದಿಸ್ ಇಸ್ ಕಾಲ್ಡ್ ಎಸ್ ಫ್ಲೆಕ್ಚರ್. ದೆನ್ ದೇರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ದ ಬೆಂಡಿಂಗ್ ಅಂಡ್ ಫ್ಲೆಕ್ಚರ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್. ದೆನ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿಸ್ ಆಕ್ಷನ್ ಇಸ್ ಕಾಲ್ಡ್ ಎಸ್ ಅ ಫ್ಲೆಕ್ಚರಲ್ ಸ್ಟ್ರೆಸ್. ಫ್ಲೆಕ್ಚರಲ್ ಸ್ಟ್ರೆಸ್ ಅಂಡರ್ಸ್ಟುಡ. ದೇರ್ ಫೋರ್ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಇರ್ಬೋದು, ಫ್ಲೆಕ್ಚರಲ್ ಸ್ಟ್ರೆಸ್, ಹೈಡ್ರೋಡೈನಮಿಕ್ ಸ್ಟ್ರೆಸ್, ಹೈಡ್ರೋಸ್ಟಾಟಿಕ್ ಸ್ಟ್ರೆಸ್, ಹೈಡ್ರೋಡೈನಮಿಕ್ ಸ್ಟ್ರೆಸ್, ವಾಟ್ ಎವರ್ ದಟ್ ಈಸ್, ದೇ ಆರ್ ಆಲ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಫಾರ್ ದ ಎಕ್ಸ್ಟರ್ನಲ್ ಏಜೆಂಟ್ಸ್. ಓಕೆನಾ. ದೆನ್ ರೆಸಿಸ್ಟೆನ್ಸ್ ಆಫರ್ಡ್ ಅಂತೂ ಆಯ್ತು. ಈಗ ಅಕಸ್ಮಾತ್ ರೆಸಿಸ್ಟೆನ್ಸ್ ಆಫರ್ ಆದ್ಮೇಲೆ ಇನ್ನೂ ನೀವು ಜಾಸ್ತಿ ಸ್ಟ್ರೆಸ್ ಅನ್ನು ಅಪ್ಲೈ ಮಾಡಿದಾಗ
ಆ ಎಕ್ಸ್ ಆ ರೆಸ್ಪಾನ್ಸ್ಗೆ ಸ್ಟ್ರೈನ್ ಅಂತ ಕರೀತಾರೆ. ಬಟ್ ಹೌ ಟು ಮೆಜರ್ ದಿಸ್ ರೆಸ್ಪಾನ್ಸ್ ಮತ್ತೆ ಹೇಳ್ಬಾರ್ದು. ಯಾರಾದ್ರು ಕೇಳ್ತಾರೆ ನಿಮ್ಗೆ ಏನಂತ ಸ್ಟ್ರೈನ್ ಅಂದ್ರೆ ಏನಪ್ಪ ಅಂತಂದ್ರೆ ಸರ್ ಸ್ಟ್ರೈನ್ ಅಂದ್ರೆ ಡೆಲ್ಟಾ ಎಲ್ ಬೈ ಎಲ್ ರೀ ಅಂತ ಹೇಳ್ತಾರೆ, ಮತ್ತೆ ತಪ್ಪು ಇದೆ ಹಿಂಗೆ ಹೇಳ್ಬಾರ್ದು. ಒಳ್ಳೆ ಸ್ಟ್ರೈನ್ ಅಂದ್ರೆ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ ಅಂತ ಡೆಫಿನೇಷನ್ ಹೇಳ್ತಾರೆ. ಬಟ್ ಹಂಗೆ ಹೇಳ್ಬಾರ್ದು. ಏನನ್ಬೇಕು, ಸ್ಟ್ರೈನ್ ಇಸ್ ಅ ರೆಸ್ಪಾನ್ಸ್ ಆಫ್ ದ ಮಟೀರಿಯಲ್ ಫಾರ್ ದ ಎಕ್ಸ್ಟರ್ನಲ್ ಏಜೆಂಟ್ ರೆಸ್ಪಾನ್ಸ್. ಓಕೆ, ಆ ರೆಸ್ಪಾನ್ಸ್ ಹೆಂಗದ ನೋಡು. ಈಗ ನೀವು ಆಲ್ರೆಡಿ ನಾರ್ಮಲ್ ಸ್ಟ್ರೆಸ್ ಅನ್ನು ಸ್ಟಡಿ ಮಾಡಿದ್ರಿ, ನಾರ್ಮಲ್ ಸ್ಟ್ರೆಸ್ ಅದ ರೆಸ್ಪಾನ್ಸ್ ನಾರ್ಮಲ್ ಸ್ಟ್ರೈನ್ ಇರ್ತದೆ, ನಾರ್ಮಲ್ ಸ್ಟ್ರೈನ್ ಆಗಿರ್ತದೆ. ಹಾಗಾದ್ರೆ ಶಿಯರ್ ಸ್ಟ್ರೆಸ್ ಇರ್ತದೆ, ಶಿಯರ್ ಸ್ಟ್ರೆಸ್ ಅದ ರೆಸ್ಪಾನ್ಸ್ ಶಿಯರ್ ಸ್ಟ್ರೈನ್ ಆಗಿರ್ತದೆ. ಹಾಗಾದ್ರೆ ಫ್ಲೆಕ್ಚರಲ್ ಸ್ಟ್ರೆಸ್ ಅದ, ಫ್ಲೆಕ್ಚರಲ್ ಸ್ಟ್ರೆಸ್ ಅದ ರೆಸ್ಪಾನ್ಸ್ ಫ್ಲೆಕ್ಚರಲ್ ಸ್ಟ್ರೈನ್ ಆಗ್ತದೆ. ಟಾರ್ಷನಲ್ ಸ್ಟ್ರೆಸ್ ಅಂತ ಹೇಳಿದ್ವಿ, ಟಾರ್ಷನಲ್ ಸ್ಟ್ರೆಸ್ ಅದ ರೆಸ್ಪಾನ್ಸ್ ಟಾರ್ಷನಲ್ ಟ್ವಿಸ್ಟ್ ಅಂತ ಇರ್ತದೆ. ಹಾಗಾದ್ರೆ ಬೆಂಡಿಂಗ್ದು ರೆಸ್ಪಾನ್ಸ್ ಐದರ್ ಇಟ್ ಮೈಟ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಸ್ಲೋಪ್, ಆರ್ ಇಟ್ ಮೈಟ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಡಿಫ್ಲೆಕ್ಷನ್. ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಅಂತ ಹೇಳ್ಬೋದು, ಫ್ಲೆಕ್ಚರಲ್ಲೂ ಕೂಡ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಅಂತ ಹೇಳ್ಬೋದು. ಅಂಡರ್ಸ್ಟುಡ? ದೀಸ್ ಆರ್ ಆಲ್ ರೆಸ್ಪಾನ್ಸಸ್, ಬಟ್ ದೀಸ್ ರೆಸ್ಪಾನ್ಸಸ್ ಆರ್ ಮೆಜರ್ಡ್ ಇನ್ ಕಂಪೇರ್ ಟು ದ ಒರಿಜಿನಲ್ ಏರಿಯಾ. ದೀಸ್ ಆರ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನಲ್ ಲೆಂತ್ ಏರಿಯಾ, ಅಲ್ಲ ಸಾರಿ ಒರಿಜಿನಲ್ ಲೆಂತ್. ಹಾಗಾದ್ರೆ ಇಷ್ಟಕ್ಕೆಷ್ಟು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸಿದ್ರೆ ನೋಡು, ದಿಸ್ ಇಸ್ ದ ಬಾರ್ ಅಂಡ್ ಹಿಯರ್ ಯು ಹ್ಯಾವ್ ಅಪ್ಲೈಡ್ ಸಮ್ ಫೋರ್ಸ್ ಅಂಡ್ ಬಿಕಾಸ್ ಆಫ್ ದಟ್ ಇಟ್ ಇಸ್ ಚೇಂಜ್ಡ್ ಅ ಸ್ಮಾಲ್ ಅಮೌಂಟ್ ಆಫ್ ಲೆಂತ್ ಅಂಡ್ ದಿಸ್ ಸ್ಮಾಲ್ ಅಮೌಂಟ್ ಆಫ್ ಲೆಂತ್ ಇಸ್ ಕಂಪೇರ್ಡ್ ವಿತ್ ದ ಒರಿಜಿನಲ್ ಲೆಂತ್, ದಟ್ ಈಸ್ ಯುವರ್ ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್ ಈಸ್ ಕಾಲ್ಡ್ ಎಸ್ ಅ ಟೆನ್ಸೈಲ್ ಸ್ಟ್ರೈನ್. ದ ಸೇಮ್ ಥಿಂಗ್ ಕಂಪ್ರೆಷನ್ ಆಗಿತ್ತು ಅಂದ್ರೆ ಕಂಪ್ರೆಸಿವ್ ಸ್ಟ್ರೈನ್ ಅಂತ ಕರೀತಾರೆ. ಓಕೆ, ಹಿಯರ್ ಅ ಸ್ಮಾಲ್ ಪ್ರಾಬ್ಲಮ್ ಇಸ್ ದೇರ್, ಯು ಕ್ಯಾನ್ ಪಾಸ್ ದ ವಿಡಿಯೋ ಅಂಡ್ ಸಾಲ್ವ್ ದಿಸ್ ಪ್ರಾಬ್ಲಮ್, ಇಟ್ಸ್ ವೆರಿ ಈಸಿ. ದೆನ್ ದ ಕಂಪ್ರೆಸಿವ್ ಸ್ಟ್ರೈನ್ ಅಂತಂದ್ರೆ ದ ಕಾಂಟ್ರಾಕ್ಷನ್ ಆಗಿರ್ತದೆ, ಎಷ್ಟು ಎಂ ಎಂ ಕಾಂಟ್ರಾಕ್ಟ್ ಆಗೈತಿ ಅನ್ನೋದು ಅದು, ದೆನ್ ದಟ್ ಯು ವಿಲ್ ಬಿ ಮೆಜರಿಂಗ್, ದಟ್ ಇಸ್ ಅ ಡೆಲ್ಟಾ ಮೈನಸ್ ಒಳಗೆ ಬಿಟ್ಟರೆ. ಯಾಕಂತಂದ್ರೆ ಬಿಕಾಸ್ ದಿಸ್ ಇಸ್ ಅ ಕಂಪ್ರೆಸಿವ್ ಫೋರ್ಸ್. ದ ಸ್ಮಾಲ್ ಪ್ರಾಬ್ಲಮ್ ಇಸ್ ದೇರ್, ಯು ಕ್ಯಾನ್ ಮೆಜರ್ ದಟ್. ದೆನ್ ಕಮಿಂಗ್ ಟು ದ ಶಿಯರ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ನಾಟ್ ಲೈಕ್ ಅ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ ಅಂತಲ್ಲ, ಇದಕ್ಕೆ ಡಿಸ್ಟಾರ್ಷನ್ ಅಂತಲೂ ಕರೀತಾರೆ. ಶಿಯರ್ ಸ್ಟ್ರೈನ್ಗೆ ಇನ್ನೊಂದು ಹೆಸರು ಏನೋ, ಡಿಸ್ಟಾರ್ಷನ್, ಡಿಸ್ಟಾರ್ಷನ್ ಅಂತಲೂ ಕರೀತಾರೆ. ಡಿಸ್ಟಾರ್ಷನ್ ಅಂದ್ರೆ ಏನಂತಂದ್ರೆ, ವೆನ್ ಯು ಹ್ಯಾವ್ ಅ ಒನ್ ಪರ್ಟಿಕ್ಯುಲರ್ ಬಾಡಿ ಅಂಡ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಬಾಡಿ ಇಸ್ ಫಿಕ್ಸ್ಡ್ ಎಟ್ ದ ಬಾಟಮ್ ಅಂಡ್ ಯು ಆರ್ ಅಪ್ಲೈಯಿಂಗ್ ರಬ್ಬಿಂಗ್ ಆಕ್ಷನ್ ಎಟ್ ದ ಟಾಪ್ ಅಂಡ್ ಬಿಕಾಸ್ ಆಫ್ ದಿಸ್ ದ ಬಾಡಿ ವಿಲ್ ಡಿಸ್ಟಾರ್ಟ್. ದ ಬಾಡಿ ಏನಾಗ್ತದೆ, ಡಿಸ್ಟಾರ್ಟ್, ಮೂವ್ ಆಗಲ್ಲ, ಡಿಫ್ಲೆಕ್ಟ್ ಆಗಲ್ಲ, ಏನಾಗ್ತದೆ ಡಿಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಲ್ಲೇ ಕುಂತ್ಕೊಂಡಲ್ಲೇ ಸ್ವಲ್ಪ ಹಿಂಗೆ ಬಗ್ತದೆ, ಡಿಸ್ಟಾರ್ಟ್ ಆಗುತ್ತೆ. ಡಿಸ್ಟಾರ್ಷನ್ ಆ್ಯಂಗಲ್ ಏನೈತಲ್ಲ, ಇದಕ್ಕೆ ಈ ಆ್ಯಂಗಲ್ಗೆ ಶಿಯರ್ ಸ್ಟ್ರೈನ್ ಅಂತ ಕರೆಬಿಡ್ತಾರೆ. ದಟ್ ಆ್ಯಂಗಲ್ ಇಟ್ ಸೆಲ್ಫ್ ಇಸ್ ಅ ಶಿಯರ್ ಸ್ಟ್ರೈನ್. ದಟ್ಸ್ ವೈ ವೆನ್ ಅ ಫೋರ್ಸ್ ಪಿ ಇಸ್ ಅಪ್ಲೈ ಟೆಂಜೆನ್ಶಿಯಲ್ ಟು ದ ಎಲಿಮೆಂಟ್ ಶೋನ್, ಇಟ್ಸ್ ಎಡ್ಜ್ ಡಿಸ್ಪ್ಲೇಸ್ಡ್ ಟು ಅ ಡಾಟೆಡ್ ಲೈನ್ ವೇರ್ ಡೆಲ್ಟಾ ಇಸ್ ದ ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಅಪ್ಪರ್ ಫೇಸ್ ಆಫ್ ದ ಎಲಿಮೆಂಟ್ ರಿಲೇಟಿವ್ ಟು ದ ಲೋವರ್ ಫೇಸ್ ಎಲ್. ದೆನ್ ಎಲ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ದೀಸ್ ಫೇಸಸ್ ಅಂಡ್ ದೆನ್ ದ ಶಿಯರ್ ಸ್ಟ್ರೈನ್ ಈಸ್ ಕನ್ಸಿಡರ್ಡ್ ಆಸ್ ಡೆಲ್ಟಾ ಬೈ ಎಲ್. ವಾಟ್ ಇಸ್ ದ ಡೆಲ್ಟಾ, ಡೆಲ್ಟಾ ಇಸ್ ದಿಸ್ ಅಂಡ್ ವಾಟ್ ಇಸ್ ದಿಸ್ ಎಲ್, ಎಲ್ ಇಸ್ ದಿಸ್. ಹಾಗಾದ್ರೆ ಡೆಲ್ಟಾ ಬೈ ಎಲ್ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ದಿಸ್ ಇಸ್ ಆಂಗಲ್. ದಟ್ ಆಂಗಲ್ ಇಸ್ ಗಾಮಾ ಅಂತ ಬರ್ತಾರೆ ಅವರು. ಗಾಮಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಟ್ಯಾನ್ ಥೀಟಾ, ವೇರ್ ಥೀಟಾ ಇಸ್ ವೆರಿ ಸ್ಮಾಲ್, ದೇರ್ ಫೋರ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ. ಟ್ಯಾನ್ ಗಾಮಾ ಇಸ್ ಈಕ್ವಲ್ ಟು ಗಾಮಾ, ದಟ್ಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ದ ಸ್ಮಾಲ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇಸ್ ಗಿವನ್ ಹಿಯರ್, ಯು ಕ್ಯಾನ್ ಸಾಲ್ವ್ ದಿಸ್. ನೌ ವಿ ಆಲ್ರೆಡಿ ಡಿಸ್ಕಸ್ಡ್ ದಟ್ ನಿಮ್ಮ ಇಂಟರ್ವ್ಯೂದೊಳಗೆ ಕೇಳ್ತಾರೆ ಅಂತ ಹೇಳ್ತಾರೆ, ನಾಮಿನಲ್ ಸ್ಟ್ರೆಸ್ ಅಂದ್ರೆ ಬೇರೆ, ಟ್ರೂ ಸ್ಟ್ರೆಸ್ ಅಂದ್ರೆ ಬೇರೆ. ಟ್ರೂ ಸ್ಟ್ರೆಸ್ ಒಳಗಡೆ ಏನ್ ಮಾಡ್ತಾರೆ, ಆಕ್ಚುಯಲ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಲ್ಲಿ ತಗೊಳ್ತಾರೆ. ಟ್ರೂ ಏರಿಯಾ, ಆಕ್ಚುಯಲ್ ಏರಿಯಾ. ನಾಮಿನಲ್ ಸ್ಟ್ರೆಸ್ ಅಂತಂದ್ರೆ ಫೋರ್ಸ್ ಡಿವೈಡೆಡ್ ಬೈ ನಾಮಿನಲ್ ಏರಿಯಾ, ಒರಿಜಿನಲ್ ಏರಿಯಾ ಅಂತ. ಹಾಗಾದ್ರೆ ಟ್ರೂ ಸ್ಟ್ರೆಸ್ ಅನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಒರಿಜಿನಲ್ ಟ್ರೂ ಸ್ಟ್ರೈನ್ ಅನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು. ಫಾರ್ ದಟ್ ವಿ ಆರ್ ರೈಟಿಂಗ್ ಹಿಯರ್ ದ ಟ್ರೂ ಸ್ಟ್ರೆಸ್ ಈಸ್ ಡಿಫೈನ್ಡ್ ಎಸ್ ದ ರೇಷಿಯೋ ಆಫ್ ಲೋಡ್ ಟು ದ ಇನ್ಸ್ಟಂಟೇನಿಯಸ್ ಏರಿಯಾ ಅಥವಾ ಆಕ್ಚುಯಲ್ ಏರಿಯಾ, ಇನ್ಸ್ಟಂಟೇನಿಯಸ್ ಏರಿಯಾ. ಇದಕ್ಕೆ ಫಾರ್ಮುಲಾ ಬೈ ಹಾರ್ಟ್ ಕೊಡ್ರಿ. ಇದು ಹೆಂಗೆ ಬಂತು ಅಂತಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದು ಇರ್ತದೆ, ಆಮೇಲೆ ಅವಾಗ ಹೇಳೋಣ. ದೇರ್ ಫೋರ್ ಸಿಗ್ಮಾ ಟಿ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು 1+ ಎಪ್ಸಿಲಾನ್. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ವಾಟ್ಸಪ್ಪಲ್ಲಿ ಒಂದು ಸಣ್ಣದೊಂದು ಮೆಸೇಜ್ ಹಾಕ್ರಿ, ಸರ್ ಇದನ್ನ ಡಿರೈವ್ ಮಾಡ್ಸು ಅಂತ ತೋರಿಸ್ಬಿಡ್ರಿಪ್ಪ ಅಂತಂದ್ರೆ ನಮ್ಮ ಸ್ಮಾಲ್ ಒಂದು ಬರೋದು ಗ್ರೂಪ್ ಒಳಗೆ ಮೆಸೇಜ್ ಹಾಕ್ತೀನಿ, ಇಲ್ಲಿ ಸುಮ್ಮನೆ ಟೈಮ್ ಕನ್ಸ್ಯೂಮ್ ಹಾಕೊಂತ ಹೋಗ್ತದೆ. ರೈಟಾ? ದೆನ್ ಟ್ರೂ ಸ್ಟ್ರೈನ್, ಇದೇನಿದು ಟ್ರೂ ಸ್ಟ್ರೆಸ್ದ ರಿಲೇಷನ್ ಇದು ನೋಡು, ಭಾಳ ಇಂಟ್ರೆಸ್ಟಿಂಗ್ ಅದ. ಟ್ರೂ ಸ್ಟ್ರೆಸ್ ಇಸ್ ಈಕ್ವಲ್ ಟು ಸಿಗ್ಮಾ ಅಂದ್ರೆ ನಾಮಿನಲ್ ಸ್ಟ್ರೆಸ್ ಇಂಟು 1+ ನಾಮಿನಲ್ ಸ್ಟ್ರೈನ್. ನಾಮಿನಲ್ ಸ್ಟ್ರೆಸ್, ನಾಮಿನಲ್ ಸ್ಟ್ರೈನ್ ಅನ್ನು ಯೂಸ್ ಮಾಡಿಕೊಂಡು ಟ್ರೂ ಸ್ಟ್ರೆಸ್ ಅನ್ನು ಕಂಡುಹಿಡಿಬಹುದು. ಎಷ್ಟು ಚೆನ್ನಾಗೈತಲ್ಲ, ರೈಟ್? ದೆನ್ ಟ್ರೂ ಸ್ಟ್ರೈನ್ ಅನ್ನು ಕಂಡುಹಿಡಬೇಕಾದ್ರೆ ಯು ಹ್ಯಾವ್ ಅ 3 ಡಿಫ್ರೆಂಟ್ ಫಾರ್ಮುಲಾಸ್. ಹಿಯರ್ ಯು ಸಿ ಹಿಯರ್ ಟ್ರೂ ಸ್ಟ್ರೈನ್ ಈಸ್ ಈಕ್ವಲ್ ಟು 1ನೇ ಫಾರ್ಮುಲಾ ಹೇಳ್ತದೆ ಎಲ್ ನಾಟ್ ಟು ಎಲ್ ಅಂತೆ, ಡೆಲ್ಟಾ ಎಲ್ ಬೈ ಎಲ್ ಅಂತೆ 1ನೇದು. 2ನೇ ಫಾರ್ಮುಲಾ ಹೇಳ್ತದೆ ಲ್ಯಾನ್ ಆಫ್ ಎಲ್ ಡಿವೈಡೆಡ್ ಬೈ ಎಲ್ ನಾಟ್ ಅಂತ. 3ನೇ ಫಾರ್ಮುಲಾ ಹೇಳ್ತದೆ ಲ್ಯಾನ್ ಆಫ್ 1+ ಎಪ್ಸಿಲಾನ್ ಅಂತ. 4ನೇ ಫಾರ್ಮುಲಾ ಹೇಳ್ತದೆ ದಿಸ್ ಇಸ್ ಆಲ್ ಟ್ರೂ ಟಿ. 4ನೇ ಫಾರ್ಮುಲಾ ಹೇಳ್ತದೆ ಲ್ಯಾನ್ ಆಫ್ ಎ ನಾಟ್ ಡಿವೈಡೆಡ್ ಬೈ ಎ ಅಂತ. 5ನೇ ಫಾರ್ಮುಲಾ ಹೇಳ್ತದೆ ಲ್ಯಾನ್ ದಟ್ ಸಿಗ್ಮಾ ಟಿ ಈಕ್ವಲ್ ಟು 2
ಇಲ್ಲಿ ಬರಿಬಹುದು ಕರೆಕ್ಟಾ ಇಲ್ಲಿ ಬರಿ ಅಂದ್ರೆ ಇಲ್ಲ ಡಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಆಯ್ತು ಅಂದ್ರೆ ಇಲ್ಲೊಂದು ಪೈ ಮಲ್ಟಿಪ್ಲೈ ಮಾಡಿ ಇಲ್ಲೊಂದು ಪೈ ಮಲ್ಟಿಪ್ಲೈ ಮಾಡಿದ್ರೆ ಪೈ ಡಿ ಸ್ಕ್ವೇರ್ ಬೈ ಪೈ ಡಿ ಸ್ಕ್ವೇರ್ ಆಗ್ತದೆ ಡಿವೈಡ್ ಬೈ 4 ಕ್ಯಾನ್ಸಲ್ ಆಗ್ಯಾವ ಹಾಗಾದ್ರೆ ನಾ ಏನ್ ಹೇಳ್ಬೋದು ಅಂದ್ರೆ ಈ ಫಾರ್ಮುಲಾ ಈ ಫಾರ್ಮುಲಾ 100% ಸೇಮ್ ಹಾಗಾದ್ರೆ ಈ ಎರಡರೊಳಗ್ ಒಂದು ನೆನ್ಪಿಟ್ರೆ ಸಾಕು ಎರಡರೊಳಗ್ ಒಂದು ನೆನ್ಪಿಟ್ರೆ ಸಾಕು ರೈಟ್ ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್ ಒನ್ ಪ್ಲಸ್ ಎಪ್ಸಿಲಾನ್ ಅಂಡ್ ಒನ್ ಎಲ್ ನಾಟ್ ಬೈ ಎಲ್ ದೀಸ್ ಟು ಆರ್ 100% ಸೇಮ್ ಫಾರ್ಮುಲಾ ಇವೆರಡು ಕೂಡ ಸೇಮ್ ಫಾರ್ಮುಲಾ ಸ್ವಲ್ಪ ಫಾರ್ಮ್ ಚೇಂಜ್ ಮಾಡ್ಬಾರ್ದಾರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಸಿಗ್ತದೆ ರೈಟ್ ದೆನ್ ಕಂಪ್ಯಾರಿಸನ್ ಆಫ್ ಇಂಜಿನಿಯರಿಂಗ್ ಅಂಡ್ ಟ್ರೂ ಸ್ಟ್ರೈನ್ ಕರ್ವ್ಸ್ ಶೋನ್ ಬಿಲೋ ಅಂತ ಹೇಳ್ತಾರೆ ನಾನು ನಿಮಗೆ ಕೇಳ್ತೀನಿ ಫಸ್ಟ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಸಿಂಪಲ್ ಆಗಿ ಸ್ವಲ್ಪ ನೀವು ತಿಳ್ಕೊಂಡಿರ್ತೀರಿ ಅಂತ ತಿಳ್ಕೊಂಡು ವಿಲ್ ಡಿರೈವ್ ಮಾಡೋದು ಹೌದಾ ಈ ನೋಡು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂತ ನೀವು ನೋಡಿದಿರಿ ಏನಂತಂದ್ರೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಹಿಂಗೆ ಹೋಗ್ತದಂತ ಹಿಂಗೆ ಬರ್ತದೆ ಹಿಂಗೆ ಹೋಗ್ತದೆ ರೈಟ್ ಇದರೊಳಗಡೆ ಪಾಯಿಂಟ್ಸ್ ಅದಾವ ನೆಕ್ಸ್ಟ್ ನಾವು ಇನ್ನು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಹೇಳ್ಬೇಕಾದ್ರೆ ಪೂರ ಹೇಳ್ತೀನಿ ನಂದು ಒಂದೇ ಕ್ವಶನ್ ಏನಂತಂದ್ರೆ ಅಲ್ಟಿಮೇಟ್ ಲೋಡ್ ಮುಟ್ಟಿದ ಮೇಲೆ ಇದಕ್ಕೆ ಅಲ್ಟಿಮೇಟ್ ಲೋಡ್ ಅಂತಾರೆ ಅಲ್ಟಿಮೇಟ್ ಲೋಡ್ ಮುಟ್ಟಿದ ಮೇಲೆ ಈ ಕರ್ವ್ ಕೆಳಗಡೆ ಯಾಕೆ ಬಿತ್ತು ಇಲ್ಲಿ ಯಾಕೆ ಬಿತ್ತು ಅಂತ ಕೇಳಿದ್ರೆ ರೀಸನ್ಸ್ ಹೇಳ್ತಾರೆ ಏನಂದ್ರೆ ಪಾರ್ಟಿಕಲ್ ರೀ ಅಡ್ಜಸ್ಟ್ಮೆಂಟ್ಸ್ ಅಂತ ಏನದು ಪಾರ್ಟಿಕಲ್ ರೀ ಅಡ್ಜಸ್ಟ್ಮೆಂಟ್ ಆಯಿತು ಅದ್ರ ಸಲುವಾಗಿ ಇದು ಕರ್ವ್ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗಿದ್ದು ಅನುಭವ ಆಗ್ತದೆ ಆಗಲಿ ಬಟ್ ಅಟ್ ದಿಸ್ ಪಾಯಿಂಟ್ ಅಲ್ಟಿಮೇಟ್ ರೀಚ್ ಆಗೈತಿ ಅಲ್ಟಿಮೇಟ್ ರೀಚ್ ಆದರೂ ಕೂಡ ಬ್ರೇಕ್ ಆಗಿಲ್ಲ ನೋಡ್ರಿ ಇನ್ನೊಮ್ಮೆ ಯೋಚನೆ ಮಾಡ್ರಿ ಅಲ್ಟಿಮೇಟ್ ರೀಚ್ ಆದರೂ ಕೂಡ ಈ ಮಟೀರಿಯಲ್ ಬ್ರೇಕ್ ಆಗಿಲ್ಲ ಬಟ್ ಬ್ರೇಕ್ ಯಾವಾಗ ಆಯ್ತು ಅಂತಂದ್ರೆ ಸ್ವಲ್ಪ ಮತ್ತೆ ಕಡಿಮೆ ಹಾಕೊಂಡು ಬಂದು ಇಲ್ಲಿ ಬ್ರೇಕ್ ಆಯ್ತು ಅಂತ ಹೇಳ್ತಾರೆ ಹೆಂಗೆ ಇಸ್ ರಾಂಗ್ ಅಲ್ಲ ಕರೆಕ್ಟ್ ಆಗಿ ತಿಂಕ್ ಮಾಡಿದ್ರೆ ಸ್ವಲ್ಪ ಅರ್ಥ ಆಗ್ತದೆ ದಟ್ಸ್ ವೈ ಅದು ಏನು ಹೇಳ್ತದ ಅಂತಂದ್ರೆ ಇಲ್ಲಿ ತನಕ ಕರೆಕ್ಟ್ ಆಗಿತ್ತು ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದು ಸೀದಾ ಹೋಗ್ಬೇಕಾಗಿತ್ತು ಕರು ಏನಾಗ್ಬೇಕಿತ್ತು ಇದು ಕರು ಹಿಂಗ್ ಬಂದು ಹಿಂಗ ಸೀದಾ ಹೋಗ್ಬೇಕಿತ್ತು ಹಿಂಗ್ ಸೀದಾ ಯಾಕೆ ಹೋಗ್ಬೇಕಿತ್ತು ಹಿಂಗ್ ಯಾಕೆ ಬಿತ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಏನೈತಲ್ಲ ಫ್ರಮ್ ಹಿಯರ್ ಟು ಹಿಯರ್ ನೆಕ್ಕಿಂಗ್ ಅಂತ ಫಾರ್ಮ್ ಆಗ್ತದೆ ಏನಾಗ್ತದ ನೆಕ್ಕಿಂಗ್ ಫಾರ್ಮ್ ಆಗ್ತದೆ ನೆಕ್ಕಿಂಗ್ ಅಂತಂದ್ರೆ ನೆಕ್ ಅಂದ್ರೆ ಏನೋ ಕುತ್ತಿಗೆ ದೇರ್ ಫೋರ್ ದಿಸ್ ಮಟೀರಿಯಲ್ ಇಸ್ ಲೈಕ್ ದಿಸ್ ವೆನ್ ಯು ಪುಲ್ ದಿಸ್ ಒನ್ ಹಿಯರ್ ಅಂಡ್ ಹಿಯರ್ ದಿಸ್ ಫಾರ್ಮೇಶನ್ ವಿಲ್ ಟೇಕ್ಸ್ ಪ್ಲೇಸ್ ಅಂದ್ರೆ ಏನಾಗ್ತದೆ ನೆಕ್ಕಿಂಗ್ ಆಗ್ತದೆ ಸ್ಮಾಲ್ ಏರಿಯಾ ಆಯ್ತು ಹಂಗಾರೆ ಸ್ಮಾಲ್ ಏರಿಯಾ ಆಯ್ತು ಅಂತಂದ್ರೆ ಪಿ ಅಂತೂ ಸೇಮ್ ನೆಕ್ಕಿಂಗ್ ಆಗ್ಲಿ ಬಿಡ್ಲಿ ಪಿ ಅಂತೂ ಸೇಮ್ ಪಿ ಡಿವೈಡೆಡ್ ಬೈ ಎ ಪಿ ಡಿವೈಡೆಡ್ ಬೈ ಎ ಒಂದು ಆಕ್ಚುಯಲ್ ಏರಿಯಾ ಒಂದು ಒರಿಜಿನಲ್ ಏರಿಯಾ ಒರಿಜಿನಲ್ ಏರಿಯಾ ಇಸ್ ಬಿಗ್ಗರ್ ಅಂಡ್ ಆಕ್ಚುಯಲ್ ಏರಿಯಾ ಇಸ್ ಸ್ಮಾಲರ್ ಆಕ್ಚುಯಲ್ ಏರಿಯಾ ಹಾಗಾದ್ರೆ ನೀ ಒರಿಜಿನಲ್ ಏರಿಯಾ ಬಿಗ್ಗರ್ನ ತಗೊಂಡು ಅಂತಂದ್ಮೇಲೆ ಏನಾಗುತ್ತೆ ಸ್ಟ್ರೆಸ್ ಕಡಿಮೆ ಆಗ್ತದೆ ಕರೆಕ್ಟ್ ಅಲ್ಲ ಒರಿಜಿನಲ್ ಏರಿಯಾ ಜಾಸ್ತಿ ಇತ್ತು ಜಾಸ್ತಿ ತಗೊಂಡು ಬಟ್ ಆಕ್ಚುಲಿ ಜಾಸ್ತಿ ಇಲ್ಲ ನೀ ಜಾಸ್ತಿ ತಗೊಂಡು ಅಂದಮೇಲೆ ಸ್ಟ್ರೆಸ್ ಕಡಿಮೆ ಆಗಿದ್ದು ಅನುಭವ ಆಗ್ತದೆ ದಟ್ಸ್ ವೈ ನಿನ್ನ ಕರ್ವ್ ಕೆಳಗಡೆ ಬಿದ್ದಿದ್ದು ತಿಳಿತದೆ ಯಾಕಂದ್ರೆ ಬಿ ಎಂ ಟಿ ಲ್ಯಾಬ್ ಒಳಗಡೆ ನಾವು ಏನ್ ಮಾಡ್ತೀವಿ ಆಕ್ಚುಯಲ್ ಏರಿಯಾನ ಡಿವೈಡ್ ಮಾಡ್ತೀವಿ ಎಲ್ಲಾ ಕಡೆಗೂ ಸಾರಿ ಒರಿಜಿನಲ್ ಏರಿಯಾನ ಡಿವೈಡ್ ಮಾಡ್ತೀವಿ ಎಲ್ಲಾ ಕಡೆಗೂ ದಟ್ಸ್ ವೈ ನಿಮ್ಮ ಕರ್ವ್ ಕೆಳಗೆ ಬಿದ್ದಿದ್ದು ಅನುಭವ ಆಗ್ತದೆ ಬಟ್ ಇಫ್ ಯು ಹ್ಯಾವ್ ಡ್ರಾನ್ ಫಾರ್ ಆಕ್ಚುಯಲ್ ಏರಿಯಾ ದೆನ್ ಈ ಕರ್ವ್ ಏನಾಗ್ತದೆ ಮೇಲೆ ಹೋಗಿದ್ದ ಅನುಭವ ಆಗ್ತದೆ ದಟ್ಸ್ ವೈ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂಡ್ ಎಲ್ಲಾ ನಾಮಿನಲ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂತಂದ್ರೆ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ವಿಲ್ ಗೋ ಲೈಕ್ ದಿಸ್ ಅಂಡ್ ನಾಮಿನಲ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ವಿಲ್ ಗೋ ಲೈಕ್ ದಿಸ್ ಆಯ್ತಾ ಅಂಡ್ ಒನ್ ಮೋರ್ ಥಿಂಗ್ ಯು ಶುಡ್ ರಿಮೆಂಬರ್ ದಿಸ್ ಈಸ್ ಫಾರ್ ಟೆನ್ಸೈಲ್ ಸ್ಟ್ರೆಸ್ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಕಂಪ್ಯಾರಿಸನ್ ಫಾರ್ ಟೆನ್ಸೈಲ್ ಸ್ಟ್ರೆಸ್ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಕಂಪ್ಯಾರಿಸನ್ ಫಾರ್ ಕಂಪ್ರೆಸಿವ್ ಸ್ಟ್ರೆಸ್ ಅಂದಾಗ ಏನಾಗ್ತದಂದ್ರೆ ಉಲ್ಟಾ ಆಗ್ತದೆ ಅವಾಗ ಇದನ್ನ ನೀವು ನಾಮಿನಲ್ ಅನ್ಬೇಕಾಗುತ್ತೆ ಇದನ್ನ ನೀವು ಟ್ರೂ ಅನ್ಬೇಕಾಗುತ್ತೆ ಇಲ್ಲಿ ನಿಮ್ಗೆ ಒಂದು ಕ್ವಶನ್ ಕೊಡ್ತೀನಿ ಯಾಕೆ ಹಿಂಗೆ ಟೆನ್ಸೈಲ್ ಸ್ಟ್ರೆಸ್ ಒಳಗಡೆ ಇದು ಟ್ರೂ ಇದು ನಾಮಿನಲ್ ಕಂಪ್ರೆಷನ್ ಕಂಪ್ರೆಸಿವ್ ಸ್ಟ್ರೆಸ್ ಹಾಕಿದಾಗ ಇದು ಟ್ರೂ ಇದು ನಾಮಿನಲ್ ಓಕೆ ಇದನ್ನ ಸ್ವಲ್ಪ ಥಿಂಕ್ ಮಾಡ್ರಿ ನಿಮ್ಮಿಂದ ಒಂದಿಷ್ಟು ಡೌಟ್ಸ್ಗಳು ಬರಲಿ ಸೊ ದಟ್ ಐ ವಿಲ್ ಮೋಟಿವೇಟೆಡ್ ಟು ಆನ್ಸರ್ ದ ಕ್ವಶನ್ಸ್ ರೈಟ್ ನೆಕ್ಸ್ಟ್ ಕಂಪೇರ್ ಟು ದಟ್ ಒನ್ ದಟ್ಸ್ ವೈ ದೇ ವರ್ ಡಿಸ್ಕಸಿಂಗ್ ಹಿಯರ್ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಬಗ್ಗೆ ಹೇಳ್ತಾ ಇದ್ರು ಕಂಪ್ಯಾರಿಸನ್ ಆಫ್ ಇಂಜಿನಿಯರಿಂಗ್ ಅಂದ್ರೆ ಇಲ್ಲಿ ಬರ್ದಾರ ವಾಟ್ ಎವರ್ ಐ ಎಕ್ಸ್ಪ್ಲೈನ್ ದಟ್ ಇಸ್ ಹಿಯರ್ ಅಂಡ್ ಯು ಕ್ಯಾನ್ ರೀಡ್ ದೀಸ್ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಓದ್ಬೇಕಾದ್ರೆ ಇದು ಭಾಳ ಇಂಪಾರ್ಟೆಂಟ್ ಐತಿ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಈಸ್ ಆಲ್ಸೋ ನೋನ್ ಆಸ್ ಫ್ಲೋ ಕರ್ವ್ ಅಂತ ಹೇಳ್ತಾರೆ ಈಸ್ ಆಲ್ಸೋ ನೋನ್ ಆಸ್ ಫ್ಲೋ ಕರ್ವ್ ದಿಸ್ ಆರ್ ಆಲ್ರೆಡಿ ಡಿಸ್ಕಸ್ಡ್ ನೆಕ್ಸ್ಟ್ ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ದ ಫ್ಲೋ ಕರ್ವ್ ಆಫ್ ಮೆನಿ ಮೆಟಲ್ಸ್ ಇನ್ ರೀಸನ್ ಆಫ್ ಯೂನಿಫಾರ್ಮ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಬೈ ದ ಸಿಂಪಲ್ ಪವರ್ ಫಾರ್ಮುಲಾ ಅಂತ ನಿಮ್ಮ ಕ್ವಶನ್ ಒಂದ್ಸತಿ ಒಂದು ಯಾವುದೋ ಎಕ್ಸಾಂಪಲ್ ಕೇಳಿದ್ರೆ ದ ಸಿಂಪಲ್ ಪವರ್ ಫಾರ್ಮುಲಾ ಈಸ್ ರಿಲೇಟೆಡ್ ಟು ವಾಟ್ ಅಂತ ಇಷ್ಟೇ ಕೇಳ್ತಾರೆ ಅವರು ಎಲ್ಲಿ ಓದಿರಪ್ಪ ಇದನ್ನ ಸಿಂಪಲ್ ಪವರ್ ಲಾ ಅಂತೇಳಿ ಸಿಂಪಲ್ ಪವರ್ ಲಾ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಅಲ್ಲಿ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಲ್ಲಿ ಫ್ಲೋ ಕರ್ವ್ ಅಥವಾ ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ನ ರಿಲೇಷನ್ ಬೇಕಾಗಿದ್ದಾಗ ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಜೊತೆಗೆ ರಿಲೇಷನ್ ಬೇಕಿದ್ದಾಗ ಯೂಸ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ದ ರಿಲೇಷನ್ ಬಿಟ್ವೀನ್ ದ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಅಂಡ್ ಟ್ರೂ ಸ್ಟ್ರೆಸ್ ಅಟ್ ಮ್ಯಾಕ್ಸಿಮಮ್ ಲೋಡ್ ಮ್ಯಾಕ್ಸಿಮಮ್ ಲೋಡ್ ಅನ್ನೋದು ನೀವು ಫಿಕ್ಸ್ ಆಗಿಬಿಟ್ಟದ ಪಿ ಮ್ಯಾಕ್ಸ್ ಅಂತೇಳಿ ಹಾಗಾದ್ರೆ ಪಿ ಮ್ಯಾಕ್ಸ್ ಡಿವೈಡೆಡ್ ಬೈ ಎ ನಾಟ್ ಮಾಡಿದ್ರೆ ಅದಕ್ಕೆ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಕರೀತಾರೆ ಪಿ ಮ್ಯಾಕ್ಸ್ ಡಿವೈಡೆಡ್ ಬೈ ಎ ಮಾಡಿದ್ರೆ ಅದಕ್ಕೆ ಟ್ರೂ ಸ್ಟ್ರೆಸ್ ಅಟ್ ಮ್ಯಾಕ್ಸಿಮಮ್ ಲೋಡ್ ಅಂತ ಹೇಳ್ತಾರೆ ಅರ್ಥಾಯ್ತಾ ಇವೆರಡಕ್ಕೂ ಅಲ್ಟಿಮೇಟ್ ಅನ್ನೋದು ಯಾವಾಗಲೂ ಒರಿಜಿನಲ್ ಏರಿಯಾ ಟ್ರೂ ಅನ್ನೋದು ಯಾವಾಗಲೂ ಆಕ್ಚುಯಲ್ ಏರಿಯಾ ಇಫ್ ಯು ಹ್ಯಾವ್ ಟು ರಿಮೆಂಬರ್ ರೈಟ್ ದಿಸ್ ಇಸ್ ದೆನ್ ಹಿಯರ್ ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಅದ ಇಲ್ಲಿ ಇದನ್ನು ಸ್ವಲ್ಪ ನೋಡ್ಕೊಳ್ರಿ ಓನ್ಲಿ ಎಲಾಂಗೇಷನ್ ನೋ ನೆಕ್ ಫಾರ್ಮೇಶನ್ ಅಕಸ್ಮಾತ್
ಇದು ಒಂದು ಬಾಡಿ ಅದ, ಈ ಬಾಡಿಗೆ ನೀವು ಫೋರ್ಸ್ ಅಪ್ಲೈ ಮಾಡಿದ್ರಿ ಪಿನ್, ರೈಟ್. ಈ ಪಿ ಅಪ್ಲೈ ಮಾಡಿದಾಗ ಇದು ಎಲಾಂಗೇಟ್ ಆಗ್ತಾ ಹೋಯ್ತು. ಇದೇನಾಯ್ತಿದು, ಎಲಾಂಗೇಟ್ ಆಗ್ತಾ ಹೋಯ್ತು. ಬಟ್ ಕಂಡೀಷನ್ ಏನ್ ಕೊಟ್ಟಿರೋರು, ನೆಕ್ಕಿಂಗ್ ಆಗಲಾರ್ದ ಎಲಾಂಗೇಷನ್ ಆಗತ್ತೆ ಅಂತ. ವಿದೌಟ್ ನೆಕ್ಕಿಂಗ್ ಎಲಾಂಗೇಷನ್ ಆಗ್ತಿತ್ತು ಅಂದ್ರೆ ಅವಾಗ ನೀವು ಹೆಂಗ್ ವಿದೌಟ್ ನೆಕ್ಕಿಂಗ್ ಆಯ್ತಿಲ್ಲ ಚೆಕ್ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಪ್ರಾಬ್ಲಮ್ ಕೊಟ್ಟರು. ಇನ್ ದ ಟೆನ್ಷನ್ ಟೆಸ್ಟ್ ಆಫ್ ದ ರಾಡ್ ಶೋನ್ ಇನಿಷಿಯಲಿ ಇಟ್ ವಾಸ್ ಎ ನಾಟ್, 50 mm ಸ್ಕ್ವೇರ್ ಇತ್ತಂತೆ, ಲೆಂತ್ 100 mm ಇತ್ತಂತೆ. ಆಫ್ಟರ್ ಅಪ್ಲಿಕೇಶನ್ ಆಫ್ ದ ಲೋಡ್ ಏರಿಯಾ 50 ಇದ್ದಿದ್ದಕ್ಕೆ 40 ಆಯ್ತಂತೆ. ನೆಕ್ಸ್ಟ್ ಲೆಂತ್ ಎಷ್ಟಾಯ್ತು, 125 ಆಯ್ತಂತೆ. ಲೆಂತ್ ಜಾಸ್ತಿ ಆಯ್ತು, ಆಯ್ತು ಇಲ್ಲೋ ಇಲ್ಲ ಸ್ವಲ್ಪ ನೋಡಿ, ಲೆಂತ್ ಜಾಸ್ತಿ ಆಯ್ತು ಇಲ್ಲೋ, ಆಯ್ತು. ಒರಿಜಿನಲ್ ಎಷ್ಟಿತ್ತು, 100 ಇತ್ತು, ಆಮೇಲೆ 125 ಆಯ್ತು. ಏರಿಯಾ ನೋಡು, ಏರಿಯಾ ಜಾಸ್ತಿ ಅದ, ಬಟ್ ಇಲ್ಲಿ ಏರಿಯಾ ಏನದ, ಕಡಿಮೆ ಅದ. ಫಸ್ಟ್ 50 ಇತ್ತು, ಆಮೇಲೆ ಕಡಿಮೆ ಆಯ್ತು. ಬಟ್ ನೆಕ್ಕಿಂಗ್ ಆಗಲಿಲ್ಲ, ನೆಕ್ಕಿಂಗ್ ಆಗಲಿಲ್ಲ, ಹಿಂಗೆ 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 ನೆಕ್ಕಿಂಗ್ ಆಗಲಿಲ್ಲ, ಬಟ್ ಏರಿಯಾ ಕಡಿಮೆ ಆಯ್ತು. ಇಂಥ ಟೈಮ್ ಒಳಗಡೆ ಅವ್ರು ಏನಂತಾರೆ, ಡಿಟರ್ಮೈನ್ ಟ್ರೂ ಸ್ಟ್ರೆಸ್ ಯೂಸಿಂಗ್ ದ ಚೇಂಜ್ ಇನ್ ಬೋತ್ ಲೆಂತ್ ಅಂಡ್ ಏರಿಯಾ ಅಂತ ಕೇಳ್ತಾರೆ. ಫಸ್ಟ್ ನೀವು ಇದನ್ನ ನಾವು ಏನು ಮಾಡ್ಬೇಕಂದ್ರೆ, ವಿದೌಟ್ ನೆಕ್ಕಿಂಗ್ ಅಂತಂದ್ರೆ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಅ ಚೆಕ್. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಚೆಕ್ ದಟ್ ಡಸ್ ದ ಮೆಂಬರ್ ಫಾರ್ಮ್ಸ್ ನೆಕ್ ಆರ್ ನಾಟ್. ಅವ ಇಲ್ಲಿ ಹೆಡ್ಡಿಂಗ್ ಹಾಕಿ ಕೊಟ್ಟನ, ಭಾಳ ಇಂಪಾರ್ಟೆಂಟ್ ನೋಡಿ ಕ್ವಶನ್ ಹೆಂಗದ. ಇವರು ನಿಮ್ಗೆ ಪಾಠ ಮಾಡಕತ್ತಾರೆ, ನಾನು ನಿಮಗೆ ಪಾಠ ಮಾಡ್ತಿದ್ದೀನಿ, ಪಾಠ ಮಾಡ್ತಿದ್ದೀನಿ ಅಂತಿದ್ದಕ್ಕೋಸ್ಕರ ನಾ ಇಲ್ಲೊಂದು ಹೆಡ್ಡಿಂಗ್ ಹಾಕಿದ್ದೀನಿ, ಹೆಡ್ಡಿಂಗ್ ಹಾಕಿ ಈ ಪ್ರಾಬ್ಲಮ್ ಒಂದು ಕೊಟ್ಟಿದ್ದೀನಿ. ಬಟ್ ಎಕ್ಸಾಮ್ ಒಳಗೆ ಹಿಂಗಿರಲ್ಲ ಅಣ್ಣ, ಇಲ್ಲಿ ಏನಿರ್ತದೆ, ಈ ಹೆಡ್ಡಿಂಗ್ ಇರಂಗಿಲ್ಲ ನಿಮ್ಗೆ ಎಕ್ಸಾಮ್ ಒಳಗೆ. ನಿಮ್ಗೆ ಬರೀ ಏನು ಮಾಡಿರ್ತಾರೆ, ಈ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಈ ಪ್ರಾಬ್ಲಮ್ ಕೊಟ್ಟು ಸಾಲ್ವ್ ಮಾಡಪ್ಪ ಅಂತ ಹೇಳ್ತಾರೆ. ಆಗ ಈ ಪ್ರಾಬ್ಲಮ್ ಕೊಟ್ಟು ಇದನ್ನು ಕೊಟ್ಟಿರಂಗಿಲ್ಲ, ಈ ಪ್ರಾಬ್ಲಮ್ ಕೊಟ್ಟು ಸಾಲ್ವ್ ಮಾಡಿದಾಗ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಈ ಪ್ರಾಬ್ಲಮ್ ಪ್ರಕಾರ ನೆಕ್ಕಿಂಗ್ ಆಗೈತೋ ಇಲ್ಲೋ, ನೆಕ್ಕಿಂಗ್ ಆಗೈತೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕು ನೀವು. ಆ ಚೆಕ್ ಮಾಡೋಕೆ ಫಾರ್ಮುಲಾ ಏನಂದ್ರೆ, ಇದು ಒರಿಜಿನಲ್ ವಾಲ್ಯೂಮ್ ಆಫ್ಟರ್ ಡಿಫಾರ್ಮೇಷನ್ ವಾಲ್ಯೂಮ್ ಎರಡು ಚೆಕ್ ಮಾಡಬೇಕು. ಒರಿಜಿನಲ್ ವಾಲ್ಯೂಮ್ ಆಫ್ಟರ್ ಡಿಫಾರ್ಮೇಷನ್ ವಾಲ್ಯೂಮ್ ಎರಡು ಸೇಮ್ ಬಂತಂದ್ರೆ ಅರ್ಥ ನೋ ನೆಕ್ ಫಾರ್ಮೇಷನ್ ಅಂತ ಅರ್ಥ. ಮಾಡು, 50 × 100 ಮತ್ತೆ 40 × 125 ಎರಡು ಸೇಮ್ ಆಯ್ತು, ಇದು 5000 ಇದು 5000 ಆಯ್ತು. ಹಂಗಾದ್ರೆ ನೀ ಈಗ ಅರ್ಥ ಮಾಡ್ಕೋಬಹುದು ಏನಂತ, ನೆಕ್ಕಿಂಗ್ ಆಗಿಲ್ಲ ಅಂತ. ಅಂಡರ್ಸ್ಟುಡ? ಓಕೆ, ಇನ್ನೊಂದು ಕಂಡೀಷನ್ ನೋಡು, ನೆಕ್ಕಿಂಗ್ ಆಗಲಾರ್ದಕ್ಕೋಸ್ಕರ ಇನ್ನೊಂದು ಕಂಡೀಷನ್ ಅಂದ್ರೆ ಎ ನಾಟ್ ಎಲ್ ನಾಟ್ ಈಕ್ವಲ್ ಟು ಎ ಎಲ್ ಅಂತ ಬಂದಿದೆ. ಇದಕ್ಕೆ ಇನ್ಕಂಪ್ರೆಸಿಬಲ್ ಮೆಟೀರಿಯಲ್ ಅನ್ಬೋದು, ಯಾಕಂದ್ರೆ ವಾಲ್ಯೂಮ್ ಚೇಂಜ್ ಆಗಿಲ್ಲ. ಇನಿಷಿಯಲ್ ವಾಲ್ಯೂಮ್ ಅಂಡ್ ಫೈನಲ್ ವಾಲ್ಯೂಮ್ ಬೋತ್ ಆರ್ ಸೇಮ್, ದಟ್ ಈಸ್ ಇನ್ಕಂಪ್ರೆಸಿಬಲ್ ಮೆಟೀರಿಯಲ್, ಇನ್ಕಂಪ್ರೆಸಿಬಲ್ ಮೆಟೀರಿಯಲ್ ಅಂತ ಕೂಡ ಹೇಳ್ಬೋದು. ಇಫ್ ನೋ ನೆಕ್ ಫಾರ್ಮೇಷನ್ ಅಕರ್ಸ್, ಬೋತ್ ಏರಿಯಾ ಅಂಡ್ ಗೇಜ್ ಲೆಂತ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಟ್ರೈನ್ ಕ್ಯಾಲ್ಕುಲೇಷನ್. ಅಂದ್ರೆ ನಿಮಗೆ ನೋ ನೆಕ್ಕಿಂಗ್ ಫಾರ್ಮೇಷನ್ ಆಯ್ತು ಅಂತಂದ್ರೆ, ನಿಮ್ಗೆ ಹಿಂಟ್ ಹೇಳ್ಕೊಡ್ತೀನಿ, ಸ್ಟ್ರೈನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದಿಷ್ಟು ಫಾರ್ಮುಲಾದೊಳಗಡೆ ಯಾವ್ದಾದ್ರೂ ಯೂಸ್ ಮಾಡ್ರೆ ಆನ್ಸರ್ ಸೇಮ್ ಬರ್ತದೆ. ಇಷ್ಟು ಫಾರ್ಮುಲಾದೊಳಗಡೆ ಯಾವ್ದಾದ್ರೂ ಯೂಸ್ ಮಾಡ್ರೆ ಆನ್ಸರ್ ಸೇಮ್ ಬರ್ತದೆ. ಈಗ ನಿಮ್ಗೆ ಡೌಟ್ ಬಂತು, ಹಂಗಂದ್ರೆ ಸರ್ ಏನ್ರಿ ಇದು, ಹಂಗಾರೆ ಇದು ಫಾರ್ಮುಲಾ ಬೇರೆ, 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 ಇವೆಲ್ಲ ಬೇರೆನಾ ಸರ್ ಅಂತಂದ್ರೆ, ಹೌದಪ್ಪ ಇದಿಷ್ಟೇ ಇವೆರಡೇ ಸೇಮ್ ಫಾರ್ಮುಲಾಗಳು, ಬಟ್ ಇವು ಎರಡು ಸೇಮ್ ಫಾರ್ಮುಲಾಗಳು, ಬಟ್ ಇವುಗಳನ್ನು ಯೂಸ್ ಮಾಡೋ ಕಂಡೀಷನೇ ಬೇರೆ, ಇವುಗಳು ಇದನ್ನು ಯೂಸ್ ಮಾಡೋ ಕಂಡೀಷನೇ ಬೇರೆ. ಬಟ್ ಕಂಡೀಷನ್ ಏನಂದ್ರೆ, ಎ ನಾಟ್ ಎಲ್ ನಾಟ್ ಈಕ್ವಲ್ ಟು ಎ ಎಲ್ ಇದ್ದು ಅಂತಂದ್ರೆ, ಈ ರೀತಿ ಕಂಡೀಷನ್ ಇದ್ದಾಗ ನೀ ಈ ನಾಲ್ಕು ಫಾರ್ಮುಲಾಗಳು ಯಾವುದಾದ್ರೂ ಯೂಸ್ ಮಾಡು, ನಿನಗೇನು ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ಎ ನಾಟ್ ಎಲ್ ನಾಟ್ ಈಕ್ವಲ್ ಟು ಎ ಎಲ್ ಅದ. ಅದೇ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿ ಎಲಾಂಗೇಷನ್ ವಿತ್ ನೆಕ್ ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಈ ಟೈಮ್ ನೋಡಿ ನೋಡು, L140 ಇತ್ತಂತೆ, ಸಾರಿ L140 ಆಯ್ತು. ಫಸ್ಟ್ ಅದು 100 ಇತ್ತು, 100 ಇದ್ದಿದ್ದು 140 ಆಯ್ತು. ಏರಿಯಾ ಫಸ್ಟ್ ಎಷ್ಟಿತ್ತದು, 50 ಇತ್ತು, ಅದು 35 ಆಯ್ತು. ಫಸ್ಟ್ ನೀನ್ ಮಾಡ್ತೀನಿ, ನೆಕ್ ಆಗೈತೋ ಇಲ್ಲ ಅಂತ ಚೆಕ್ ಮಾಡಕ್ಕೆ ಇದು ಎ ನಾಟ್ ಎಲ್ ನಾಟ್ ಈಕ್ವಲ್ ಟು ಎ ಎಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಇದು 5000 ಬರ್ತದೆ. ಎ ನಾಟ್ ಎಲ್ ನಾಟ್ ಎ ಎಲ್ 35 × 140 ಮಾಡ್ಕೊಂಡಾಗ 40 × 100 ಬರ್ತದೆ. ಎರಡು ಕಂಪೇರ್ ಮಾಡ್ತಿದ್ವಿ, ಇದ ಬೇರೆ ಇದೆ ಬೇರೆ, ಅವಾಗ ಏನಂತ ಕನ್ಕ್ಲೂಡ್ ಕೊಡ್ತೀವಿ. ಸೊ ನೆಕ್ ಫಾರ್ಮೇಷನ್ ಇಸ್ ದೇರ್ ಅಂತ ಹೇಳ್ತೀವಿ. ನೆಕ್ ಫಾರ್ಮೇಷನ್ ಐತಿ ಅಂತ ಹೇಳಿದಿ ಅಂತಂದ್ರೆ, ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಕ್ಯಾಲ್ಕುಲೇಟ್ ಮಾಡಕ್ ನೀ ಇದು ಒಂದೇ ಫಾರ್ಮುಲಾ ಯೂಸ್ ಮಾಡಬೇಕು, ಇದು ಒಂದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇನ್ನೊಂದು ಫಾರ್ಮುಲಾ ಇತ್ತಲ್ಲ, ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಇಸ್ ಈಕ್ವಲ್ ಟು ಲ್ಯಾನ್ ಆಫ್ L/L0 ಸಮಥಿಂಗ್ ಇತ್ತಲ್ಲ, ನೋಡಿ ಇನ್ನೊಮ್ಮೆ, L/L0 ಇತ್ತಲ್ಲ, ಇದು ಟ್ರೂ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಇಸ್ ಈಕ್ವಲ್ ಟು L/L0, ಇದನ್ನು ಯೂಸ್ ಮಾಡಬಾರ್ದು, ಆ ಫಾರ್ಮುಲಾ ಯೂಸ್ ಮಾಡಬಾರ್ದು. ಅದಕ್ಕೆ ಹೇಳ ನೋಡಿ, Δ L/L ಅಥವಾ L0/L ಅಂತ, L/L0 ಯೂಸ್ ಮಾಡಿದ 0.336 ಬಂತು, ಇಟ್ ಈಸ್ ರಾಂಗ್ ಅಂತ ಹೇಳ್ತಾರೆ. ಬಟ್ ದಿಸ್ ಈಸ್ ರೈಟ್. ಕನ್ಕ್ಲೂಷನ್ ಏನಪ್ಪ ಅಂತಂದ್ರೆ, ನೋಡ್ಕೊಳ್ಳಿ, ಫಸ್ಟ್ ಪ್ರಾಬ್ಲಮ್ ಕೊಟ್ಟ ತಕ್ಷಣ ನಿಮಗೆ ಈ ಹೆಡ್ಡಿಂಗ್ ಕೊಟ್ಟಿರಂಗಿಲ್ಲ ಅವರು. ಫಸ್ಟ್ ಪ್ರಾಬ್ಲಮ್ ಕೊಟ್ಟ ತಕ್ಷಣ ನೀವೇನು ಮಾಡ್ರಿ, ಎ ನಾಟ್ ಎಲ್ ನಾಟ್ ಕ್ಯಾಲ್ಕುಲೇಟ್ ಮಾಡ್ರಿ, ಎ ಎಲ್ ಕ್ಯಾಲ್ಕುಲೇಟ್ ಮಾಡ್ರಿ, ಇವೆರಡು ಈಕ್ವಲ್ ಇತ್ತಂದ್ರೆ ಜಿಂದಾಬಾದ್. ಆ ನಾಲ್ಕು ಫಾರ್ಮುಲಾದೊಳಗೆ ಯಾವ್ದಾದ್ರು ಯೂಸ್ ಮಾಡ್ರಿ, ಕರೆಕ್ಟ್ ಬರ್ತದೆ ಆನ್ಸರ್. ಇಫ್ ಎ ನಾಟ್ ಎಲ್ ನಾಟ್ ಈಸ್ ನಾಟ್ ಈಕ್ವಲ್ ಟು ಎ ಎಲ್ ಅಂತಿತ್ತಂದ್ರೆ ಮುರ್ದಾಬಾದ್. ಇಂಥ ಟೈಮ್ ಒಳಗಡೆ ನೀವೇನು ಮಾಡ್ಬೇಕಂದ್ರೆ, ಇದೇ ಫಾರ್ಮುಲಾನೇ ಯೂಸ್ ಮಾಡ್ಬೇಕು, ಏರಿಯಾ ಫಾರ್ಮುಲಾನೇ ಯೂಸ್ ಮಾಡ್ಬೇಕು. ಅಂಡರ್ಸ್ಟುಡ? ದಿಸ್ ಈಸ್ ಆಲ್ ಅಬೌಟ್ ದಟ್. ಕಮಿಂಗ್ ಟು ದ ಹುಕ್ಸ್ ಲಾ, ಹುಕ್ಸ್ ಲಾ ವಾಟ್ ಇಟ್ ಸೇಸ್ ಅಂತಂದ್ರೆ, ಅಕಾರ್ಡಿಂಗ್ ಟು ಹುಕ್ಸ್ ಲಾ, ದ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್. ನಾರ್ಮಲ್ ಸ್ಟ್ರೆಸ್ ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ನಾರ್ಮಲ್ ಸ್ಟ್ರೈನ್, ಶಿಯರಿಂಗ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಶಿಯರಿಂಗ್ ಸ್ಟ್ರೈನ್. ಭಾಳ ಇಂಟ್ರೆಸ್ಟಿಂಗ್, ಇವರು ಚೆನ್ನಾಗಿ ನೋಟ್ಸ್ ಮಾಡಿದ್ದಾರೆ. ಏನಂತಂದ್ರೆ, ಅಕಾರ್ಡಿಂಗ್ ಟು ಹುಕ್ಸ್ ಲಾ, ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್. ಇಷ್ಟೇ ಇರೋದು ಅದು ಆಕ್ಚುಲಿ.
ಬಟ್ ಯಾವ ಸ್ಟ್ರೆಸ್ ಬಗ್ಗೆ ಮಾತಾಡ್ತಿದ್ದಾನೆ, ಯಾವ ಸ್ಟ್ರೈನ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದಕ್ಕೆ ಇವರು ಕ್ಲಿಯರ್ ಆಗಿ ಹೇಳ್ತಿದ್ರೆ ನಾರ್ಮಲ್ ಸ್ಟ್ರೆಸ್ ನಾರ್ಮಲ್ ಸ್ಟ್ರೈನ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅದ, ಶಿಯರ್ ಸ್ಟ್ರೆಸ್ ಶಿಯರ್ ಸ್ಟ್ರೈನ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅದ. ಇಷ್ಟೇ ಅಲ್ಲ, ಇನ್ನು ಮುಂದಗಡೆ ನೀವು ಬೇಕಾದ್ರೆ ಬೆಂಡಿಂಗ್ ಸ್ಟ್ರೆಸ್, ಬೆಂಡಿಂಗ್ ಸ್ಟ್ರೈನ್ ನಾರ್ಮಲ್ ಇರ್ತದೆ, ಟಾರ್ಷನಲ್ ಟಾರ್ಷನಲ್ ಎಲ್ಲದಕ್ಕೂ ನಾರ್ಮಲ್ ನಾರ್ಮಲ್ ಇರ್ತದೆ, ಎಲ್ಲ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರ್ತದೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ವಿದಿನ್ ದ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳಿ, ವಿದಿನ್ ದ ಎಲಾಸ್ಟಿಕ್ ಲಿಮಿಟ್, ದಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ದಟ್ ಈಸ್ ಯುವರ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್ ಆದಾಗ ಸಮ್ ಕಾನ್ಸ್ಟೆಂಟ್ ವಿ ವಾಂಟ್, ದಟ್ ಇಸ್ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇ ಅಂಡ್ ಎಪ್ಸಿಲಾನ್. ದಿಸ್ ಇಸ್ ಯುವರ್ ಇಕ್ವೇಷನ್, ಸ್ಟ್ರೆಸ್ ಸ್ಟ್ರೈನ್ ಇಕ್ವೇಷನ್. ಓಕೆನಾ, ಹಂಗ ಶಿಯರ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಶಿಯರ್ ಸ್ಟ್ರೈನ್ ಅನ್ಕೊಂಡಾಗ ಇನ್ ಶಿಯರ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು ಶಿಯರ್ ಸ್ಟ್ರೈನ್, ದಿಸ್ ಇಸ್ ಕಾಲ್ಡ್ ಎಸ್ ಶಿಯರ್ ಮಾಡ್ಯುಲಸ್, ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಥವಾ ಶಿಯರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳ್ತಾರೆ. ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂದ್ರೆ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಪ್ಲೈ ಮಾಡಿದಾಗ. ಲೆಟ್ ಅಸ್ ಕನ್ಸಿಡರ್ ಅ ಬಾಕ್ಸ್ ಅಂಡ್ ದಿಸ್ ಬಾಕ್ಸ್ ಇದಕ್ಕೆ ಆಲ್ ಅರೌಂಡ್ ಸ್ಟ್ರೆಸ್ ಅಪ್ಲೈ ಆಗಿತ್ತು ಅಂತ ತಿಳ್ಕೊಡ್ರಿ. ಎಲ್ಲ ಕಡೆಯಿಂದ ಸ್ಟ್ರೆಸ್ ಅಪ್ಲೈ ಆಯಿತು, ದಟ್ ಸ್ಟ್ರೆಸ್ ಇಸ್ ಸಿಗ್ಮಾ. ದೆನ್ ದಿಸ್ ಬಾಡಿ ಇಫ್ ಇಟ್ ಈಸ್ ನಾಟ್ ಇಫ್ ಇಟ್ ಈಸ್ ಅ ಕಾಂಪ್ರೆಸಿಬಲ್ ಇಫ್ ಇಟ್ ಈಸ್ ನಾಟ್ ಇನ್ ಕಾಂಪ್ರೆಸಿಬಲ್ ದೆನ್ ಏನಾಗ್ತದೆ ಅಂದ್ರೆ ವಾಲ್ಯೂಮ್, ಫಸ್ಟ್ ವಾಲ್ಯೂಮ್ ಏನೋ ವಿ ನಾಟ್ ಇರ್ತದೆ, ಸೆಕೆಂಡ್ ವಾಲ್ಯೂಮ್ ಏನಾಗ್ತದೆ ವಿ ಎಫ್ ಆಗ್ಬೋದು, ಫೈನಲ್ ವ್ಯಾಲ್ಯೂಮ್. ಸೊ ಕಡಿಮೆ ಆಗುದು, ಕಡಿಮೆ ಅಂದ್ರೆ ಏನರ್ಥ, ಡೆಲ್ಟಾ ವಿ ಈಸ್ ಅ ಚೇಂಜ್ ಇನ್ ವಾಲ್ಯೂಮ್ ಅಂತ, ಚೇಂಜ್ ಇನ್ ವಾಲ್ಯೂಮ್. ರೈಟ್, ಹಂಗಿದಾಗ ಏನಾಗುತ್ತೆ, ಚೇಂಜ್ ಇನ್ ವಾಲ್ಯೂಮ್ ಟು ದ ಒರಿಜಿನಲ್ ವಾಲ್ಯೂಮ್ ಯು ಆರ್ ಕಂಪೇರಿಂಗ್ ಅಂಡ್ ದಿಸ್ ಇಸ್ ಕಾಲ್ಡ್ ಎಸ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ರೈಟ್, ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ದೆನ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ಗೆ ಕರೆಸ್ಪಾಂಡಿಂಗ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಈಸ್ ಅ ಬಲ್ಕ್ ಮಾಡ್ಯುಲಸ್ ಅಂತ ಹೇಳ್ತಾರೆ, ಬಲ್ಕ್ ಮಾಡ್ಯುಲಸ್. ನಾವು ಯು ಹ್ಯಾವ್ ಅಂಡರ್ಸ್ಟುಡ್ ತ್ರೀ ಟೈಪ್ಸ್ ಆಫ್ ಮಾಡ್ಯುಲಸ್, ದಟ್ ಇಸ್ ಅ ಯಂಗ್ಸ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ದಟ್ ಇಸ್ ಸಿಗ್ಮಾ ಬೈ ಎಪ್ಸಿಲಾನ್, ಅಂಡ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಆರ್ ಶಿಯರ್ ಮಾಡ್ಯುಲಸ್ ಇಸ್ ಡಿನೋಟೆಡ್ ಆಸ್ ಅ ಜಿ. ಇನ್ ಸಮ್ ಟೆಕ್ಸ್ಟ್ ಬುಕ್ ನೋರು ಎನ್ ಅಂತ ಕೊಡ್ತಾರೆ, ಸಮ್ ಟೆಕ್ಸ್ಟ್ ಬುಕ್ ನೋರು ಸಿ ಅಂತ ಕೊಡ್ತಾರೆ, ಡೋಂಟ್ ವರಿ, ವಿ ವಿಲ್ ಯೂಸ್ ಜಿ ಓನ್ಲಿ. ದೆನ್ ಬಲ್ಕ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ವಾಲ್ಯೂಮ್ ಆಫ್ ಮಾಡ್ಯುಲಸ್ ವಾಲ್ಯೂಮ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಕೆ ಅಂತ ಹೇಳ್ತಾರೆ, ದಟ್ ಈಸ್ ಯುವರ್ ಕೆ. ಓಕೆ, ನೆಕ್ಸ್ಟ್ ದೀಸ್ ಇ ಜಿ ಕೆ ಮ್ಯೂ, ದೀಸ್ ಆರ್ ಕಾಲ್ಡ್ ಆಸ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್. ಇವನ್ ನಾಲ್ಕಕ್ಕೆ ಏನಂತ ಕರೀತಾರೆ, ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂತ ಕರೀತಾರೆ, ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್. ರೈಟ್, ಈ ಜಿ ಕೆ ಮ್ಯೂದು ರಿಲೇಷನ್ಸ್ ಏನದಲ್ಲ, ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ನೀವು ಬೇಕಾದ್ರೆ ಬರ್ಕೊಂಡು ಇಟ್ಕೊಂಡ್ಬಿಟ್ರಿ, ಒಂದು ಕ್ವಶನ್ ಫಿಕ್ಸ್ ಇರ್ತದೆ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಮೇಲೆ, ದಟ್ ಇ ಈಸ್ ಈಕ್ವಲ್ ಟು 2g ಇಂಟು 1 ಪ್ಲಸ್ ಮ್ಯೂ, ಅಂಡ್ ಇ ಈಸ್ ಈಕ್ವಲ್ ಟು 3k ಇಂಟು 1 ಮೈನಸ್ 2 ಮ್ಯೂ. ಇವೆರಡು ಇಕ್ವೇಷನ್ ಅನ್ನು ಬರ್ಕೊಂಡು ಇಟ್ಕೊಳ್ರಿ. ಓಕೆ, ಇದರಲ್ಲಿ ಎಷ್ಟಿದಾವೆ ನೋಡಿ, ಇ ಅದ, ಜಿ ಅದ, ಕೆ ಅದ, ಮ್ಯೂ ಅದ. ಮ್ಯೂ ಅಂದ್ರೆ ಪಾಯ್ಸನ್ಸ್ ರೇಷಿಯೋ, ಬಲ್ಕ್ ಮಾಡ್ಯುಲಸ್, ಶಿಯರ್ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್. ಈ ನಾಲ್ಕರೊಳಗಡೆ ನಿಮ್ಗೆ ಯಾವಾದರೂ ಎರಡು ಗೊತ್ತಿದ್ರೆ ಇನ್ನೂ ಎರಡನ್ನು ಕಂಡುಹಿಡಿಬಹುದು. ನೋಡೋಣ, ಇಫ್ ಯು ನೋ ಇ ಅಂಡ್ ಜಿ, ಯು ಕ್ಯಾನ್ ಕ್ಯಾಲ್ಕುಲೇಟ್ ಮ್ಯೂ, ಸಬ್ಸ್ಟಿಟ್ಯೂಟ್ ದಟ್ ಮ್ಯೂ ಹಿಯರ್ ಅಂಡ್ ಕ್ಯಾಲ್ಕುಲೇಟ್ ಕೆ. ಅರ್ಥಾಯ್ತಾ, ಇ ಜಿ ಗೊತ್ತಿತ್ತು ಅಂದ್ರೆ ಕೆ ಮ್ಯೂ ಕಂಡುಹಿಡಿದು. ಲೆಟ್ ಅಸ್ ಕನ್ಸಿಡರ್ ಇ ಅಂಡ್ ಮ್ಯೂ ಆರ್ ನೋನ್ ಅಂತ ತಿಳ್ಕೊಳ್ರಿ. ಹಾಗಾದ್ರೆ ಇಫ್ ಇ ಅಂಡ್ ಮ್ಯೂ ಇಸ್ ನೋನ್, ಕ್ಯಾಲ್ಕುಲೇಟ್ ಜಿ. ಇಫ್ ಇ ಅಂಡ್ ಮ್ಯೂ ಇಸ್ ನೋನ್, ಕ್ಯಾಲ್ಕುಲೇಟ್ ಕೆ. ಓಕೆ, ದೆನ್ ಕೆ ಅಂಡ್ ಮ್ಯೂ ಕ್ಯಾನ್ ಬಿ ಕೆ ಅಂಡ್ ಜಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಕಾಂಬಿನೇಷನ್ ಮ್ಯೂ ಅಂಡ್ ಕೆ ಇಸ್ ನೋನ್. ಮ್ಯೂ ಅಂಡ್ ಕೆ ಅಂತ ಮ್ಯೂ ಅಂಡ್ ಕೆ ಇಸ್ ನೋನ್, ಇ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ದೆನ್ ಇ ಸಬ್ಸ್ಟಿಟ್ಯೂಟ್ ಹಿಯರ್, ಮ್ಯೂ ಇಸ್ ಆಲ್ರೆಡಿ ನೋ, ಜಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಮೀನ್ಸ್ ಅಗೇನ್ ಇ ಅಂಡ್ ಜಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಅಂದ್ರೆ ಈ ನಾಲ್ಕರೊಳಗಡೆ ಎನಿ ಟೂ ಮಸ್ಟ್ ಬಿ ನೋನ್ ಟು ಕ್ಯಾಲ್ಕುಲೇಟ್ ಅದರ್ ಟು, ದಟ್ ಯು ಕ್ಯಾನ್ ಪ್ರಾಕ್ಟಿಸ್ ದೋಸ್ ಪ್ರಾಬ್ಲಮ್ಸ್. ನೌ ಇಲ್ಲಿ ಸಮ್ ಪಾಯಿಂಟ್ಸ್ ಅದ, ಡೋಂಟ್ ವರಿ ಅಬೌಟ್ ದಿಸ್, ದೇರ್ ಇಸ್ ಅ ಕಾಂಬಿನೇಷನ್ ಆಫ್ ದಟ್. ಫಾರ್ ಲೀನಿಯರ್ಲಿ ಎಲಾಸ್ಟಿಕ್, ಲೀನಿಯರ್ಲಿ ಎಲಾಸ್ಟಿಕ್ ಐಸೋಟ್ರೋಪಿಕ್ ಅಂಡ್ ಹೋಮೋಜಿನಿಯಸ್ ಮಟೀರಿಯಲ್, ದ ನಂಬರ್ ಆಫ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ರಿಕ್ವೈರ್ಡ್ ಟು ರಿಲೇಟ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಈಸ್ ಟೂ. ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಅವರು ಏನ್ ಹೇಳ್ತಿದ್ರು ಅಂದ್ರೆ ಲೀನಿಯರ್ ಎಲಾಸ್ಟಿಕ್ ಬಾಡಿ ಅಂತ ಹೇಳ್ತಾರೆ. ಲೀನಿಯರ್ ಎಲಾಸ್ಟಿಕ್ ಬಾಡಿ ಅಂದ್ರೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಒಳಗಡೆ ಹಿಂಗ್ ಹೋಗಿ ಹಿಂಗೆ ಏನ್ ಬರ್ತದಲ್ಲ, ಈ ಪೋರ್ಷನ್ಗೆ ಲೀನಿಯರ್ ಎಲಾಸ್ಟಿಕ್ ಅಂತ ಹೇಳ್ತಾರೆ, ಈ ಪೋರ್ಷನ್ಗೆ ಲೀನಿಯರ್ ಎಲಾಸ್ಟಿಕ್ ಅಂತಾರೆ. ಈ ಪೋರ್ಷನ್ ಅಪ್ ಟು ದಿಸ್ ಪೋರ್ಷನ್, ಅಪ್ ಟು ದಿಸ್ ಪೋರ್ಷನ್, ಮತ್ತೆ ಅದು ಹೋಮೋಜಿನಿಯಸ್ ಮತ್ತು ಐಸೋಟ್ರೋಪಿಕ್ ಮತ್ತು ಹೋಮೋಜಿನಿಯಸ್ ಆಗಿತ್ತು ಅಂದ್ರೆ ಸ್ಟ್ರೈನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಥವಾ ಸ್ಟಡಿ ದ ಕಂಪ್ಲೀಟ್ ಬಿಹೇವಿಯರ್ ಆಫ್ ದ ಮಟೀರಿಯಲ್ ಸ್ಟಡಿ ಮಾಡ್ಲಿಕ್ಕೆ ನಿಮ್ಗೆ ಟೂ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಗೊತ್ತಿರ್ಬೇಕಂತ. ಹಾಗಾದ್ರೆ ಒಂದು ಮಟೀರಿಯಲ್ಗೆ ಎಷ್ಟು ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಇರ್ಬೋದು ನೋಡಿ, ಲೆಕ್ಕ ಮಾಡಿ. ಒಂದು ಸ್ಟೀಲ್ ಅದ ಅಂತ ತಿಳ್ಕೊಳ್ಳೋದು, ಮೈಲ್ಡ್ ಸ್ಟೀಲ್ ಅದ. ಈ ಮೈಲ್ಡ್ ಸ್ಟೀಲ್ಗೆ ಎಷ್ಟು ಎಲಾಸ್ಟಿಕ್ ಮಾಡ್ಯುಲಸ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಬರಿಬೋದು? ಇ ಇಸ್ ಎಲಾಸ್ಟಿಕ್ ಕಾನ್ಸ್ಟೆಂಟ್, ಮ್ಯೂ ಇಸ್ ಎಲಾಸ್ಟಿಕ್ ಕಾನ್ಸ್ಟೆಂಟ್, ಕೆ ಇಸ್ ಎಲಾಸ್ಟಿಕ್ ಕಾನ್ಸ್ಟೆಂಟ್, ಜಿ ಇಸ್ ಎಲಾಸ್ಟಿಕ್ ಕಾನ್ಸ್ಟೆಂಟ್, ಲೈಕ್ ದಟ್ ಹೌ ಮೆನಿ ಐ ಕ್ಯಾನ್ ರೈಟ್, ನನಗೆ ನಾಲ್ಕೇ ಗೊತ್ತದ. ಎಷ್ಟು ಬರಿಬೋದು ಅಂತಂದ್ರೆ ನೀವು ಇನ್ಫೈನೈಟ್ ಬರಿಬೋದು. ಒಬ್ಬೊಬ್ಬ ಸೈಂಟಿಸ್ಟ್ ಒಂದೊಂದು ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಹೇಳ್ಬೋದು, ಯಂಗ್ಸ್ ಪ್ರಕಾರ ಇದು, ಪಾಯ್ಸನ್ ಪ್ರಕಾರ ಇದು, ಇನ್ನೊಬ್ಬನ ಪ್ರಕಾರ ಇದು, ಇನ್ನೊಬ್ಬನ ಪ್ರಕಾರ ಇದು, ಆ ಟೈಪು. ಎಷ್ಟು ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಬರಿಬೋದು ಒಂದು ಮಟೀರಿಯಲ್ಗೆ? ಎನ್ ನಂಬರ್ ಆಫ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಬರಿಬೋದು. ಬಟ್ ಅವೇನಂತಾನ ಸರ್, ಅವ್ರು ಎನ್ ನಂಬರ್ ಆಫ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಬರೆದ್ರೆ ಎಲ್ಲವೂ ಸ್ಟಡಿ ಹೆಂಗೆ ಮಾಡಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ಬೇಡಪ್ಪ ನಿನ್ನ ಹತ್ರ ಏನಾದರೂ
ಗೊತ್ತಾ? ಇನ್ನೊಬ್ಬ ಏನ್ ಹೇಳ್ತಾನೆ ಗೊತ್ತಾ, ನಿನ್ನ ಹತ್ರ ಏನಾದರೂ ಆರ್ಥೋಟ್ರೋಪಿಕ್ ಮಟೀರಿಯಲ್ ಇತ್ತು, ಆರ್ಥೋಟ್ರೋಪಿಕ್ ಮಟೀರಿಯಲ್ ಅಂದ್ರೆ ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ಒಳಗಡೆ ಪ್ರಾಪರ್ಟಿ ಸೇಮ್ ಇರ್ತವೆ ರೈಟ್, ದೆನ್ ಆರ್ಥೋಟ್ರೋಪಿಕ್ ಮಟೀರಿಯಲ್ ಇತ್ತು ಅಂತಂದ್ರೆ ನಿಮಗೆ 9 ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಬೇಕಾಗ್ತಾವ ಇದನ್ನ ಸ್ಟಡಿ ಮಾಡಕ್. ಹಾಗಾದ್ರೆ ನಿನ್ನ ಹತ್ರ ಆನ್ಐಸೋಟ್ರೋಪಿಕ್ ಮಟೀರಿಯಲ್ ಇತ್ತಂದ್ರೆ, ಆನ್ಐಸೋಟ್ರೋಪಿಕ್ ಐಸೋಟ್ರೋಪಿಕ್ ಅಲ್ಲ, ಆನ್ಐಸೋಟ್ರೋಪಿಕ್ ಮಟೀರಿಯಲ್ ಇತ್ತಂದ್ರೆ ನಿನಗೆ 21 ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಬೇಕಾಗ್ತಾವ ಸ್ಟಡಿ ಮಾಡ್ಲಿಕ್ಕೆ. ಅಂದ್ರೆ ಎಷ್ಟು ಅದಾವ ಟೋಟಲ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್? ಎನ್ ನಂಬರ್ ಆಫ್ ಅದಾವ. ಎನ್ ನಂಬರ್ ಒಳಗಡೆ ಐಸೋಟ್ರೋಪಿಕ್ ಹೋಮೋಜಿನಸ್ ಲೀನಿಯರ್ ಒಳಗೆ 2 ಸಾಕು, ಆರ್ಥದೊಳಗಡೆ ಮಿನಿಮಮ್ 9 ಸಾಕು, ಆನ್ಐಸೋಟ್ರೋಪಿಕ್ ಒಳಗೆ 21 ಸಾಕು. ಇವು ಮೂರು ನಂಬರ್ಸ್ ನೆನ್ಬಿಟ್ಬಿಟ್ಟು ಭಾಳ ಸತಿ ಕೇಳಿದೆ. ಇಫ್ ದ ಮಟೀರಿಯಲ್ ಇಸ್ ನಾನ್ ಐಸೋಟ್ರೋಪಿಕ್ ಅನ್ಐಸೋಟ್ರೋಪಿಕ್ ದೆನ್ ದ ಎಲಾಸ್ಟಿಕ್ ಮಾಡ್ಲೈ ವೇರಿ ವಿತ್ ದ ಅಡಿಷನಲ್ ಸ್ಟ್ರೆಸ್ ಅಪಿಯರಿಂಗ್ ಸಿನ್ಸ್ ದೇರ್ ಇಸ್ ದ ಕಪ್ಲಿಂಗ್ ಬಿಟ್ವೀನ್ ದ ಶಿಯರ್ ಸ್ಟ್ರೆಸ್ ಅಂಡ್ ನಾರ್ಮಲ್ ಸ್ಟ್ರೆಸಸ್ ಫಾರ್ ಎನ್ ಅನ್ಐಸೋಟ್ರೋಪಿಕ್ ಮಟೀರಿಯಲ್. ಇವ್ರು ಸ್ವಲ್ಪ ಧೈರ್ಯ ಮಾಡಿಲ್ಲ, 21 ಬರೆಯಕ್ಕಿಲ್ಲ. ಐ ವಿಲ್ ಟೇಕ್ ದಟ್ ಕರೇಜ್. ಅಂದ್ರೆ 21 ನಾನ್ ಐಸೋಟ್ರೋಪಿಕ್ ಆರ್ ಅನ್ಐಸೋಟ್ರೋಪಿಕ್ ಮಟೀರಿಯಲ್ಗೆ 21 ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಮಿನಿಮಮ್ ಇಸ್ ರಿಕ್ವೈರ್ಡ್. ದೆನ್ ಇವರು ಆರ್ಥೋಟ್ರೋಪಿಕ್ಗೂ ಬರೆದಿಲ್ಲ. ಓಕೆ, ಯು ಕ್ಯಾನ್ ಮೇಕ್ ಅನದರ್ ಪಾಯಿಂಟ್ ಹಿಯರ್, ಆರ್ಥೋಟ್ರೋಪಿಕ್ ಮಟೀರಿಯಲ್ಗೆ 9 ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಬೇಕಾಗ್ತವೆ. ನೆಕ್ಸ್ಟ್ ವಾಟ್ ಇಸ್ ಪಾಯ್ಸನ್ಸ್ ರೇಷಿಯೋ ಅಂತಂದ್ರೆ, ಪಾಯ್ಸನ್ಸ್ ರೇಷಿಯೋ ಅಂತಾರೆ ಸಿಯರ್, ದಿಸ್ ಇಸ್ ಒನ್ ರಾಡ್ ಇಸ್ ದೇರ್ ಹಿಯರ್, ಅಂಡ್ ಸಾರಿ ಇನಿಷಿಯಲ್ ರಾಡ್ ಇಲ್ಲದ, ದಿಸ್ ಇಸ್ ಒನ್ ರಾಡ್ ಇಸ್ ದೇರ್, ದಿಸ್ ರಾಡ್ ಇಸ್ ಪುಲ್ಡ್ ಬೈ ಸಮ್ ಫೋರ್ಸ್. ಯಾವಾಗ ಈ ರಾಡ್ ಅನ್ನು ಪುಲ್ ಮಾಡ್ತಿರಲ್ಲ ಅವಾಗ ನಿಮಗೆ ಇಲ್ಲಿ ಸ್ವಲ್ಪ ಅದರದ್ದು ಲ್ಯಾಟರಲ್ ಡೈಮೆನ್ಷನ್ ಕಡಿಮೆ ಆಗ್ತೈತಿ. ಓಕೆ ನೋಡು, ಇದು ಲಾಂಗಿಟ್ಯೂಡಿನಲ್ ಡೈಮೆನ್ಷನ್. ಅಫ್ಕೋರ್ಸ್ ನೀವು ಜಗ್ತಾ ಇದೀಯ ಅಂದಮೇಲೆ ಲಾಂಗಿಟ್ಯೂಡಿನಲ್ ಡೈಮೆನ್ಷನ್ ಜಾಸ್ತಿ ಆಗ್ತೈತಿ, ಬಟ್ ಅದ್ರ ಜೊತೆಗೆ ಲ್ಯಾಟರಲ್ ಡೈಮೆನ್ಷನ್ ಏನಾಗ್ತದ ಕಡಿಮೆ ಆಗ್ತದೆ. ಆ ಲ್ಯಾಟರಲ್ ಡೈಮೆನ್ಷನ್ ಕಡಿಮೆ ಆಯಿತು ಅಂದ್ರೆ ಅಲ್ಲೊಂದು ಸ್ಟ್ರೇನ್ ಸಿಗ್ತದ, ಬಿಕಾಸ್ ಲ್ಯಾಟರಲ್ ಒರಿಜಿನಲ್ ಡೈಮೆನ್ಷನ್ ಗೊತ್ತದ, ಲ್ಯಾಟರಲ್ ಚೇಂಜ್ ಇನ್ ಡೈಮೆನ್ಷನ್ ಗೊತ್ತದ. ಹಾಗಾದ್ರೆ ಅವೆರಡರದ್ದು ರೇಷಿಯೋ ಪಾಯ್ಸನ್ಸ್ ರೇಷಿಯೋ ಅಂತಾರೆ, ಟ್ರಾನ್ಸ್ಫರ್ ಸ್ಟ್ರೈನ್ ಅಥವಾ ಲ್ಯಾಟರಲ್ ಸ್ಟ್ರೈನ್ ಟು ದ ಲಾಂಗಿಟ್ಯೂಡಲ್ ಸ್ಟ್ರೈನ್. ಮೈನಸ್ ಅಂತ ಬರೀತಾರೆ, ಬಿಕಾಸ್ ಒನ್ ಇಸ್ ಕಾಂಟ್ರಾಕ್ಷನ್ ಅಂಡ್ ಒನ್ ಇಸ್ ಎಕ್ಸ್ಪ್ಯಾನ್ಷನ್, ಅಪೋಸಿಟ್ ಇರೋದ್ರಿಂದ ಮೈನಸ್ ಬರೀತಾರೆ. ಡೋಂಟ್ ವರಿ, ಪಾಯ್ಸನ್ಸ್ ರೇಷಿಯೋ ವಿ ಆಲ್ವೇಸ್ ಯೂಸ್ +1. ದಿಸ್ ಇಸ್ ಅ ಪಾಯ್ಸನ್ಸ್ ರೇಷಿಯೋ, ಬಟ್ ದೀಸ್ ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದ ಥಿಯರಿ ಆಫ್ ಐಸೋಟ್ರೋಪಿಕ್ ಎಲಾಸ್ಟಿಕ್ ಅಲೋಸ್ ಪಾಯ್ಸನ್ಸ್ ರೇಷಿಯೋ ಇನ್ ದ ರೇಂಜ್ ಆಫ್ -1 to 0.5. ಇದು ಕ್ವಶನ್ ಕೇಳಿದಾರೆ, ನನಗೆ ಅನಿಸಿದ ಮಟ್ಟಿಗೆ 2 ಬಾರಿ ಕೇಳಿದಾರೆ ಇದನ್ನ. ಸೇಮ್ ಡಿಟ್ಟು ಡಿಟ್ಟು ಕ್ವಶನ್ಸ್ ಕೆ ಪಿ ಎಸ್ ಸಿ ಅವರ 2 ಎಕ್ಸಾಮ್ಸ್ ಅಲ್ಲಿ ಕೇಳಿದಾರೆ. ನಾ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ ತೋರಿಸ್ತೀನಿ. ವಾಟ್ ಇಸ್ ದ ರೇಂಜ್ ಆಫ್ ಪಾಯ್ಸನ್ಸ್ ರೇಷಿಯೋ ಫಾರ್ ಅಂತೇಳಿ ಒಂದು ಮಟೀರಿಯಲ್ ಕೊಡ್ತಾರೆ. ಆ ಮಟೀರಿಯಲ್ ಯಾವ್ದಿರ್ಬೇಕು? ಎಲಾಸ್ಟಿಕ್, ಲೀನಿಯರ್, ನಾನ್ ಲೀನಿಯರ್, ಐಸೋಟ್ರೋಪಿಕ್, ಆರ್ಥೋಟ್ರೋಪಿಕ್, ಈ ರೀತಿ ಮಟೀರಿಯಲ್ಸ್ ಕೊಡ್ತಾರೆ. ಆ ಮಟೀರಿಯಲ್ಸ್ಗೆ ವಾಟ್ ಇಸ್ ದ ರೇಂಜ್ ಆಫ್ ಪಾಯ್ಸನ್ಸ್ ರೇಷಿಯೋ ಅಂತ ಕೇಳ್ತಾರೆ. ದಟ್ ವೈ ಯು ರಿಮೆಂಬರ್ ದಿಸ್. ಐಸೋಟ್ರೋಪಿಕ್ ಎಲಾಸ್ಟಿಕ್ ಮಟೀರಿಯಲ್ ಇತ್ತು ಅಂತಂದ್ರೆ ಪಾಯ್ಸನ್ಸ್ ರೇಷಿಯೋ ವೇರಿಸ್ ಫ್ರಮ್ -1 to 0.5 ತನಕ ವೇರಿ ಆಗ್ತದೆ. ಪಾಯ್ಸನ್ಸ್ ರೇಷಿಯೋ ಇನ್ ವೇರಿಯಸ್ ಮಟೀರಿಯಲ್ಸ್, ಇವನು ಸ್ವಲ್ಪ ಬಯಟ ಕೊಡ್ರಿ. ಈಗ ನಿಮ್ಗೆ ಒಂದು ರೇಂಜ್ ಕೊಡ್ತೀನಿ, ಸೊ ದಟ್ ಯು ಕ್ಯಾನ್ ರಿಮೆಂಬರ್ ದಟ್ ಪಾಯ್ಸನ್ಸ್ ರೇಷಿಯೋ ವೆರಿ ಈಸಿಲಿ. ಹೆಂಗಂತಂದ್ರೆ